ವೀಕ್ಷಕರೇ, ತುಂಗಾದಲ್ಲಿ ಪ್ರಜಾಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಧ್ಯಾ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ನಟ, ಸಾಹಿತಿ, ಸಮಾಜ ಚಿಂತಕ, ರಿಯಲ್ ಸ್ಟಾರ್ ಉಪೇಂದ್ರ ರಾಜಕೀಯಕ್ಕೆ ಧುಮುಕಿದ್ದಾರೆ. ನಮಗೆ ರಾಜಕೀಯ ಬೇಡ, ಪ್ರಜಾಕೀಯ ಬೇಕು ಎಂಬ ಘೋಷಣೆಯನ್ನ ಕೊಟ್ಟಿದ್ದಾರೆ. ಪ್ರಜಾಕೀಯ ಎಂಬ ಪಕ್ಷವನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಪ್ರಜಾಕೀಯ ಪಕ್ಷದ ಸ್ಥಾಪನೆ ಬಗ್ಗೆ ಹಾಗೂ ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇವತ್ತು ತುಂಗಾ ರಕ್ಷಣಾ ವೇದಿಕೆಯ ಶಿವಮೊಗ್ಗ ರಾಜ್ಯಾಧ್ಯಕ್ಷರಾದ ಎನ್ ಶಂಕರ್ ನಾಗೋರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೀನಿ. ಸರ್, ನಮಸ್ಕಾರ. ಈ ಪ್ರಜಾಕೀಯ ಪಕ್ಷದ ಬಗ್ಗೆ ತುಂಗಾ ರಕ್ಷಣಾ ವೇದಿಕೆ ಅಧ್ಯಕ್ಷ ಏನ್ ಹೇಳ್ತಾರೆ ಅಂತ ನಾವೀಗ ಅವ್ರ ಜೊತೆ ಮಾತಾಡ್ತೀವಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಇವತ್ತಿನ ವಿಶೇಷ ತುಂಗಾದಲ್ಲಿ ಪ್ರಜಾಕೀಯ. ಸೊ, ತುಂಗಾ ರಕ್ಷಣಾ ವೇದಿಕೆಯನ್ನು ಯಾವ ಒಂದು ಕಾರ್ಯಕ್ಕೋಸ್ಕರ ಸ್ಥಾಪನೆ ಮಾಡಿದ್ದು ನೀವು? ಇದರಿಂದ ಏನೇನು ಸಮಾಜ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀರಾ? ಮೊದಲನಿಗೆ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರ ತಿಳಿಸ್ತೀನಿ. ಎರಡನೇದಾಗಿ, ಈ ಒಂದು ತುಂಗಾ ಅಂತಕ್ಕಂಥದ್ದೇ ಒಂದು ವಿಶೇಷತೆ ಇದೆ ಇದರಲ್ಲಿ. ಯಾಕೆ ಅಂತಂದರೆ, ನಾವೆಲ್ಲರೂ ಕೂಡ ನೋಡಿರ್ಬೋದು, ಎಲ್ಲ ಒಂದು ಸಂಘಟನೆಗಳು ಕೂಡ ಬೆಂಗಳೂರಿಂದ ಶಿವಮೊಗ್ಗ ತನಕ ಬರುತ್ತೆ. ಸೊ, ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಶಿವಮೊಗ್ಗದಿಂದ ಬೆಂಗಳೂರು ತನಕ ಹೋಗುವಂಥ ಯಾಕೆ ಸಂಘಟನೆನ ಬೆಳೆಸಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಈ ತುಂಗಾ ಅಂತಕ್ಕಂಥದ್ದು ನಾವು ಮೊಟ್ಟ ಮೊದಲಿಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ತುಂಗಾ ನದಿ ಹತ್ರ ಹೋಗಿ ಅದಕ್ಕೊಂದು ಬಾಗಣ ಅಂತ ಕೊಟ್ಟು ನಿನ್ನನ್ನು, ನಿಮ್ಮ ಹೆಸರನ್ನು ನಾವು ಇಡೀ ರಾಜ್ಯದಂಥ ಒಂದು ಬಾಯಲ್ಲಿ, ಎಲ್ಲರ ಬಾಯಲ್ಲೂ ತುಂಗಾ ಅನ್ನೋ ಹೆಸರು ಬರೋ ಥರ ಮಾಡಬೇಕು ಅನ್ನೋದೊಂದೇ ನಮಗೆ ಮೂಲ ಉದ್ದೇಶ ಇದ್ದಿದ್ದು. ಇದರಲ್ಲಿ ಬೇರೆ ಯಾವುದೇ ಕಾರಣಕ್ಕೂ ರಾಜಕೀಯನ ನಮ್ಮ ಸುಳಿವಿನಲ್ಲೂ ಕೂಡ ಸುಳಿಸ್ಬಾರ್ದು ಅನ್ನೋದೊಂದು ನಮ್ಮ ಒಂದು ಇಂಟೆನ್ಷನ್, ಆ ಒಂದು ಮನಸ್ತಾಪ ಇದನ್ನು ಇಟ್ಕೊಂಡು ಮಾಡಿರೋವಂಥವ್ರು ನಾವು. ಎಲ್ಲ ಕಡೆ ನೀವು ನೋಡಿರ್ಬೋದು, ಇವತ್ತು ರಾಷ್ಟ್ರವ್ಯಾಪ್ತಿ ಹೆಸರು ಮಾಡಿರುವಂಥ ಒಂದು ತುಂಗಾ ನದಿನ ಇವತ್ತು ನಮ್ಮಲ್ಲಿ 7,000 ಜನ ಈಗ ಆಲ್ರೆಡಿ ನಮ್ಮಲ್ಲಿ ಮೆಂಬರ್ ಆಗಿ ಇದ್ದಾರೆ. ಆದರೆ ಯಾರೂ ಕೂಡ ತುಂಗಾ ಅಂತ ಹೆಸರನ್ನು ಎಲ್ಲೂ ಹೇಳಿರಲಿಲ್ಲ. ಈಗ ಆ ಹೆಸರನ್ನ ಈ ಎಲ್ಲರ ಬಾಯಲ್ಲೂ ಕೂಡ ಬರೋ ಥರ ನಾವು ಮಾಡಿದ್ದೀವಿ. ಯಾಕೆಂದರೆ ರಾಷ್ಟ್ರವ್ಯಾಪ್ತಿಯಲ್ಲಿ ಯಾವ ಥರ ಒಂದು ಹೆಸರು ಮಾಡಿದೆ ಇದು ಅಂದರೆ, ತುಂಗಾ ಪಾನ ಗಂಗಾ ಸ್ನಾನ, ಈ ಒಂದು ಟೈಟಲ್ಲು ಇದನ್ನು ಇತಿಹಾಸ ಬರೆದಿರೋದು ನಾವು ಹೇಳಿರೋದಲ್ಲ ಅಥವಾ ಇವತ್ತಿನ ಜನಾಂಗ ಹೇಳಿರೋದಲ್ಲ, ಆದರೆ ಶಿವಮೊಗ್ಗ ಜಿಲ್ಲೆಗೆ ಜಿಲ್ಲೆಯವರೇ ಇದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅಂದರೆ ನಾವು ರಾಜ್ಯವ್ಯಾಪ್ತಿ ಅಥವಾ ರಾಷ್ಟ್ರವ್ಯಾಪ್ತಿ ಹೆಸರು ಮಾಡೋದು ಸಾಧ್ಯನಾ? ಸೊ, ಈ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಇವತ್ತು ತುಂಗಾ ನದಿಯನ್ನು ನಾವು ಸ್ಥಾಪನೆ ಮಾಡಿದ್ವಿ, ತುಂಗಾ ರಕ್ಷಣಾ ವೇದಿಕೆ ಅಂತೇಳಿ ಇದನ್ನು ಸ್ಥಾಪನೆ ಮಾಡಿದ್ವಿ. ಇದಕ್ಕೂ ಮೂಲ ಕಾರಣ ಒಂದಿದೆ, ಯಾವುದೋ ಒಂದು ಬೇರೆ ಒಂದು ಹೋರಾಟದ, ಏಕೆಂದರೆ ಯಾವುದೇ ಸಂಘಟನೆ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಆದರೆ ಆ ಕೆಲವೊಂದು ಸಂಘಟನೆಯವರು ನಮ್ಮನ್ನು ತೊಡಗಿಸ್ಕೊಂಡಿದ್ರು, ಇದನ್ನು ನೀವು ಬನ್ನಿ ನಮ್ಮ ಜೊತೆಲಿರಿ ನಿಮಗೆ ಒಳ್ಳೆ ಪೋಸ್ಟ್ ಕೊಡ್ತೀವಿ ಅಂತೇಳಿ ನಮ್ಮನ್ನು ತೊಡಗಿಸ್ಕೊಂಡಿದ್ರು. ಕಾರಣಾಂತರದಿಂದ ಅವರೊಂದು ಸಮಾವೇಶ ನಮ್ಮ ಶಿವಮೊಗ್ಗದಲ್ಲಿ ಇಟ್ಕೊಂಡಾಗ ಯಾರ್ಯಾರು ಟವಲ್ಲು ಹಾಕಿಲ್ಲ, ಕರ್ನಾಟಕದ ಕನ್ನಡದ್ದು ಟವಲ್ ಯಾರ್ಯಾರು ಹಾಕಿಲ್ಲ ಅವರೆಲ್ಲ ಎದ್ದು ಹೊರಗೋಗ್ರಿ ಅಂತ ಬಹಿರಂಗವಾಗಿ ಅವರಿಗೆ ಸಾರ್ವಜನಿಕರಿಗೆ ಹೇಳಿದಾಗ, ನಾವು ಟವಲ್ ಹಾಕಿದ್ವಿ, ನಾವು ನಮಗೆ ಗೊತ್ತಿದೆ ಟವಲ್ ಹಾಕಬೇಕು ಅಂತ, ಅದಕ್ಕೆ ನಾವು ಟವಲ್ ಹಾಕಿದ್ವಿ. ಬಟ್ ಹಾಕ್ತಲೇ ಇರೋವಂಥ ಎಷ್ಟೋ ನಾಗರಿಕ ಬಂಧುಗಳು, ನಮ್ಮ ಸ್ನೇಹಿತರೆಲ್ಲ ಕೂತಿದ್ರು, ಅವರೆಲ್ಲ ಎದ್ದು ಹೊರಗಡೆ ಹೋದರು. ಬೆಂಗಳೂರಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ ನಾವು ಇಲ್ಲಿ ಸಾಲ ಮಾಡಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ನಾವು ಮಾಡಿ ನಮ್ಮ ಜನನೇ ಎತ್ತಿ ಅವ್ರು ಹೊರಗಡೆ ಕಳಿಸ್ತಾರೆ ಅಂತಂದರೆ, ನಾವು ಇನ್ಯಾವ ಪರಿಸ್ಥಿತಿಯಲ್ಲಿದ್ದೀವಿ? ಬೇರೆಯವ್ರನ್ನ ನಂಬ್ತೀವಿ, ಬೇರೆಯವ್ರನ್ನ ಬೆಳೆಸ್ತೀವಿ, ಆದರೆ ನಮ್ಮವ್ರು ನಮ್ಮವ್ರನ್ನೇ ಬೆಳೆಸಲ್ಲ. ಇದು ಆಗಿರ್ತಕ್ಕಂಥ ಒಂದು ಅನಿವಾರ್ಯತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇಲ್ಲಿಂದ ರಾಜ್ಯ ಬೆಂಗಳೂರು ತನಕ ನಾವು ಇದನ್ನು ತಲುಪಿಸ್ಬೇಕು. ಏನು ಸಂಘಟನೆ ಬೇರೆ ಸಂಘಟನೆಗಳು ಇದೆ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ತುಂಗಾ ನದಿ ಹೆಸರನ್ನು ಪ್ರತಿಯೊಬ್ಬ ಇಲ್ಲಿಂದ ಬೆಂಗಳೂರು ತನಕನೂ ಕೂಡ ಅವ್ರು ಹೇಳಬೇಕು. ಇದನ್ನು ತುಂಗಾ ಅದು ನಮ್ಮನ್ನು ಕರಿಬೇಕಾದ್ರೂ ಕೂಡ ತುಂಗಾ ರಕ್ಷಣಾ ವೇದಿಕೆಯವರು ಅಂತ ಕರೀತಾರೆ ಹೊರತು ವೈಯಕ್ತಿಕವಾಗಿ ನನ್ನ ಹೆಸರಿನಿಟ್ಟು ಯಾರೂ ಕರೆಯಲ್ಲ. ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬಂದ್ವಿ ನಾವು. ಇದು ಮೂಲ ಉದ್ದೇಶ ಒಂದೇ, ಪ್ರತಿಯೊಬ್ಬ ಯಾವುದೇ ಸಮಸ್ಯೆ ಇರಲಿ, ಯಾವುದೋ ಚರಂಡಿಯಲ್ಲಿ ನೀರೋಗಿಲ್ಲ ಅದಕ್ಕೋಸ್ಕರ ಪ್ರತಿಭಟನೆ ಮಾಡೋದು ಈ ಥರದ್ದೆಲ್ಲ ನಾವು ಮಾಡಲ್ಲ. ನಮಗೆ ಅದು ಸಾಲು ಆಗುವಂಥ ವಿಷಯ, ಸಾಲು ಆಗುತ್ತದು. ಇವತ್ತು ಎಲ್ಲೋ ಒಂದು ಕಡೆ ಕಸ ಬಿದ್ದಿದೆ ಅಂದರೆ ಅದನ್ನೊಂದು ಮನವಿ ಕೊಟ್ಟರೆ ಸಾಲು ಮಾಡ್ತಾರೆ ಅದನ್ನು. ಯಾಕೆಂದರೆ ಈಗ ಇರ್ತಕ್ಕಂಥವರು ಕೂಡ ಯಾವುದೇ ಪ್ರತಿಭಟನೆ ಮಾಡೋದು ಸ್ಪಂದಿಸ್ತಲೇ ಇರೋವಂಥರೇ ಜನ ಜಾಸ್ತಿ ಇರೋದು. ಈಗಿರೋವಂಥ ಸರ್ಕಾರನೂ ಕೂಡ ಅದೇ ಥರ ಇದೆ. ಆ ಸರ್ಕಾರದವರು ಕೂಡ ಇದನ್ನು ಪ್ರಸ್ತಾಪನೆ ಮಾಡಲ್ಲ, ನಾವು ಹೇಳಿರೋದು ಮನವಿನೂ ಕೂಡ ಅವ್ರು ತಗೊಳಂಗಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ.
ಅದಕ್ಕೋಸ್ಕರ ಈ ಕರ್ನಾಟಕ ತುಂಗ ರಕ್ಷಣಾ ವೇದಿಕೆನ ಅಸ್ತಿತ್ವಕ್ಕೆ ತಂದಿದ್ದೀವಿ. ಭಾಳಷ್ಟು ಸಾಕಷ್ಟು ಸಕ್ಸಸ್ನ ಇದರಲ್ಲಿ ಕಂಡಿದ್ದೀವಿ. ಮಹಿಳೆಯರು ಬಿ ಸಿ ಎಂ ಹಾಸ್ಟೆಲ್ ನೌಕರರ ಬಗ್ಗೆ ಹೋರಾಟ ನಡೆಸಿದ್ವಿ. ಅದಾದಮೇಲೆ ನಮ್ಮ DYSP DIG ರೂಪ ಅವ್ರ ಬಗ್ಗೆ ಹೋರಾಟ ನಡೆಸಿದ್ವಿ. ಕಾಲ್ನಡಿಗೆಯಲ್ಲಿ ಇಲ್ಲಿಂದ ಬೆಂಗಳೂರು ತನಕ ನಾವು ಹೋದ್ವಿ. ಹೋದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಮಿತ್ರರೆಲ್ಲ ನಮಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ರು, ಮೀಡಿಯಾದವ್ರು ಸಪೋರ್ಟ್ ಮಾಡಿದ್ರು. ಆದರೆ ಮಹಿಳಾ ಸಂಘಟನೆಯವರು ಯಾರೂ ಕೂಡ ಬೆಂಗಳೂರು ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರು ತನಕ ನಾವು ಹೋಗಿದ್ರು ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಅಂತಂದರೆ ಅದನ್ನು ಯಾಕೆ ಈ ಥರ ಆಗಿದೆ, ನಾವು ನಿಮ್ಮ ಜೊತೇಲಿ ಇರ್ತೀವಿ ಅನ್ನೋವಂಥ ಒಂದು ಬೆಂಬಲ ಕೊಡಲಿಲ್ಲ. ಇದು ಭಾಳ ಬೇಸರದ ಸಂಗತಿ ನಮಗೆ ಆ ಒಂದು ಸಂದರ್ಭದಲ್ಲಿ. ಇದನ್ನೇ ನಾವು ಮುಂದುವರಿಸ್ತಾ ಬಂದರೆ ಇವತ್ತೊಂದು ಮನವಿ ಕೊಡಬೇಕು ಅಂದರೆ, ಒಂದು ಪ್ರತಿಭಟನೆ ಮಾಡಬೇಕು ಅಂದರೆ ಪರ್ಮಿಷನ್ ತಗೊಳೋ ಅಂತ ಕೆಲಸ ಮಾಡಿದ್ದಾರೆ. ಅಂದರೆ ಅವ್ರು ಪರ್ಮಿಷನ್ ಕೊಟ್ಟರೆ ನಾವು ಪ್ರತಿಭಟನೆ ಮಾಡ್ತೀವಿ, ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಆ ವಿಚಾರನ ಅಲ್ಲಿ ಬಿಡಬೇಕಾಗತ್ತೆ. ಇಂಥ ಒಂದು ಅನಿವಾರ್ಯತೆ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿದೆ. ಆಮೇಲೆ ಭ್ರಷ್ಟರು ಏನು ಅಂತಂದರೆ, ಯಾರಾದರೂ ಸತ್ಯ ಹೇಳ್ತಾರೆ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ, ಇಲ್ಲ ಅಂತಂದರೆ ಯಾವುದೋ ಬೇರೆ ಡಿಪಾರ್ಟ್ಮೆಂಟಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ಏನು ಅಂತ ಕೇಳೋದಕ್ಕೆ ಬಿಡಲ್ಲ. ಇವತ್ತು DIG ರೂಪ ಅವ್ರು ನೀವು ನೋಡಿರ್ಬೇಕು, 50 ಲಕ್ಷ ಅವರು ಇದಕ್ಕೆ ಮಾನಷ್ಟು ಮೊಕದ್ದಮೆ ಹಾಕಿದ್ದಾರೆ, ಹಾಕ್ತೀವಿ ಅಂತೇಳಿ ಹೆದರಿಸಿದ್ದಾರೆ. ಆಮೇಲೆ ನೀವು ಯಾವುದೇ ಥರದ ವೀಡಿಯೋಗಳನ್ನ ನೀವು ಪ್ರಸಾರ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈಗ ಅವ್ರು ಎಲ್ಲಿ ಹೋಗ್ಬೇಕು ಪಾಪ, ಆ ಹೆಣ್ಮಗಳು ಎಲ್ಲಿ ಹೋಗ್ಬೇಕು? ಈಗ 50 ಲಕ್ಷ ಇವ್ರಿಗೆ ಮಾನಷ್ಟು ಮೊಕದ್ದಮೆ ಪ್ರಕಾರ ಕೊಡೋದಾದರೆ ಅವ್ರು ಕೆಲಸ ಮಾಡೋ ಪ್ರಯೋಜನ ಏನಿದೆ? ಸತ್ಯ ಹೇಳಂಗೆ ಇಲ್ಲ ಇಲ್ಯಾರು. ಸೊ ಇಂಥ ಒಂದು ರಾಜಕೀಯ ತೊಡಕನ್ನ ನಾವು ತೆಗೆದಾಕಿ, ಇವತ್ತು ಎಲ್ಲ ರಾಜಕೀಯದವರು ಇದೇ ಥರ ಇದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಅವರು ಒಳ್ಳೊಳ್ಳೆ ಕೆಲವೊಬ್ಬರು ಇರೋರು ಒಳ್ಳೆ ಕೆಲಸನಗಳನ್ನ ಮಾಡಿದ್ದಾರೆ. ಈ ಸಿಸ್ಟಮೇ ಈ ಥರ ಇದೆ, ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲರ ಬಾಯಲ್ಲೂ ಬಂದಿರೋ ವಿಚಾರ. ಸೊ ಅದಕ್ಕೋಸ್ಕರ ನಾವು ಇವತ್ತಿನ ಸಹ ಪ್ರಜಾಕೀಯನ ನಾವು ಬೆಂಬಲಿಸಬೇಕು ಅಂತ ಹೊರಟಿದ್ದೀವಿ. ಸರ್, ಇವಾಗ ರಿಯಲ್ ಸ್ಟಾರ್ ಉಪೇಂದ್ರ ರಾಜಕೀಯಕ್ಕೆ ಬರ್ತಾರೆ ಅಂತ ಎಷ್ಟೋ ದಿನಗಳಿಂದ ಊಹಾಪೋಹ ಇತ್ತು. ಕೊನೆಗೂ ಉಪೇಂದ್ರ ಅವರು ಅದಕ್ಕೆ ತೆರೆ ಎಳೆದು ಪ್ರಜಾಕೀಯ ಅನ್ನೋ ಪಕ್ಷ ಸ್ಥಾಪನೆ ಮಾಡಿದ್ರು. ಈ ಪಕ್ಷ ಸ್ಥಾಪನೆ ಬಗ್ಗೆ ಮತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಾಜಕೀಯಕ್ಕೆ ಬರ್ತಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡ್ರಿ, ಸಿಸ್ಟಮ್ನ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಅವರು ರಾಜಕೀಯಕ್ಕೆ ಬರ್ತಾ ಇಲ್ಲ, ಇದೊಂದು ತಪ್ಪು ಕಲ್ಪನೆ ಇದೆ ಜನಕ್ಕೆ. ಅವರು ರಾಜಕೀಯಕ್ಕೆ ಬರ್ತಾ ಇಲ್ಲ, ಅವರು ಪ್ರಜಾಕೀಯಕ್ಕೆ ಬರ್ತಾ ಇದ್ದಾರೆ. ಇದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ನನಗೆ ಮುಂಚೆಯಿಂದ ರಾಜಕೀಯ ಅಂದರೆ ಮೀನಿಂಗ್ ಏನು ಅಂತ ಬೇರೆ ಬೇರೆ ಥರ ವಿಶ್ಲೇಷಣೆ ಮಾಡ್ತಾರೆ. ರಾ ಅಂದರೆ ರಾವಣ, ಜಾ ಅಂದರೆ ಜರಾಸಂಧ, ಕೀ ಅಂದರೆ ಕೀಚಕ. ಇವರೆಲ್ಲ ತುಂಬಿಕೊಂಡಿರೋಂಥ ರಾಜಕೀಯಲ್ಲಿ ಯಾ ಎಂದು ಎತ್ಕೊಂಡು ಹೋಗಕ್ಕೆ ಬರೋಂಥ ಲಾಸ್ಟಿಗೆ ಯಮ. ಸೊ ಈ ರಾಜಕೀಯನ ಬಿಟ್ಟು ಉಪೇಂದ್ರ ಅವರು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಜಾಕೀಯ ಅಂತ ಬರ್ತಾ ಇದ್ದಾರೆ. ಇದು ನಮ್ಮ ಸಿಸ್ಟಮ್ ಇದ್ದಿದ್ದೇ ಅದೇ ಥರನೇ, ಪ್ರಜಾಕೀಯ ಅಂತಲೇ ಇದು ಇದ್ದಿದ್ದ ಸಿಸ್ಟಮ್. ಅದನ್ನು ರಾಜಕೀಯ ಬಣ್ಣಕ್ಕೆ ಇದನ್ನು ತಿರುಗಿಸಿದ್ದಾರೆ ಅಷ್ಟೇ. ಈಗ ನಾವು ಮಾಡ್ತಾ ಉಪೇಂದ್ರ ಅವ್ರು ಬರ್ತಾ ಇರೋದು ರಾಜಕೀಯ ಅಲ್ಲ. ರಾಜಕೀಯ ಅಂತಂದರೆ ದುಡ್ಡಿದೆ, ಹಣ ಇದೆ, ಎಲ್ಲೋ ಕುತ್ಕೊಂಡು ಮಾತಾಡಿ ಅಲ್ಲಿಂದ ಹಣ ಕಳಿಸ್ಕೊಟ್ರೆ ಇಲ್ಲೆಲ್ಲ ವರ್ಕ್ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಪ್ರತಿಯೊಂದು ಶಿವಮೊಗ್ಗದಲ್ಲಿ ಇವಾಗ ಪ್ರತಿಯೊಂದು ಮನೆ ಮನೆಗೂ ಕೂಡ ಡೋರ್ ತಟ್ಟಿ ನಾವು ಹೊರಗಡೆ ಕರ್ಕೊಂಡು, ಇದು ಒಂದು ಪ್ರತಿಭಟನೆ ಅಂತ ತಿಳ್ಕೊಂಡಿದ್ವಿ. ಇದು ನಮ್ಮ ಹಕ್ಕನ್ನು ಪಡೆಯೋದಕ್ಕೆ ಇವತ್ತು ಯಾರೋ ಒಬ್ಬರು ಮುಖ್ಯವಾಹಿನಿಯಲ್ಲಿ ಒಬ್ಬ ಹೆಸರಾಂತ ಕಲಾವಿದ ಒಬ್ಬರು ಅಲ್ಲಿದ್ದಾರೆ ಅಂದರೆ ಅವ್ರನ್ನ ಬೆಂಬಲಿಸ್ಬೇಕಾಗಿರೋದು ನಮ್ಮ ಕರ್ತವ್ಯನೇ ಹೊರತು, ಉಪೇಂದ್ರ ಅವರಿಗೆ ಈ ಒಂದು ಪ್ರಜಾಕೀಯ ಬಿಟ್ಟರೆ ಅವ್ರು ಇನ್ನೂ ಚೆನ್ನಾಗಿರ್ತಾರೆ. ಅವ್ರು ಈಗ ಆಲ್ರೆಡಿ ಚೆನ್ನಾಗಿದ್ದಾರೆ. ಆಮೇಲೆ ಈ ನಮ್ಮನ್ನ ಪಬ್ಲಿಕ್ನ ಬಿಟ್ಟರೆ ಅವರು ಇನ್ನೂ ಚೆನ್ನಾಗಿರ್ತಾರೆ. ಇಲ್ಲಿ ಅವರೇನಾದರೂ ಸೋತರೆ ನಿಜವಾದ ಸೋಲು ಉಪೇಂದ್ರ ಸಾರ್ದಲ್ಲ, ಪ್ರಜಾಕೀಯ ಮಾಡುವಂಥ ಉಪೇಂದ್ರ ಸಾರ್ದಲ್ಲ, ನಿಜವಾದ ಸೋಲು ನಮ್ಮ ಸೋಲು, ಸಾರ್ವಜನಿಕರ ಸೋಲಿದೆ ಇದರಲ್ಲಿ. ಅಪ್ಪ ಹಾಕಿದ ಆರದ ಮುಂಚೆ ನಾವು ಯಾವುದೋ ಒಂದು ಪಕ್ಷಕ್ಕೆ ವೋಟ್ ಹಾಕ್ತಿದ್ವಿ, ಅದೇ ಪಕ್ಷಕ್ಕೆ ಲೈಫ್ ಟೈಮ್ ವೋಟ್ ಹಾಕಬೇಕು. ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅವರಿಗೆ. ಒಟ್ಟು ಈ ಒಂದು ಏನು ಚಿಹ್ನೆ ಕೊಟ್ಟಿರ್ತಾರೆ ಆ ಚಿಹ್ನೆಗೆ ವೋಟ್ ಹಾಕಬೇಕು. ಅಪ್ಪ ಹಾಕಿದ ಆಲದ ಮರ ಏನಿರುತ್ತೆ ಅದಕ್ಕೇನು ಹೇಳಾಕಬೇಕು ಅಂತ ಪ್ರತಿ ಸಲನೂ ಕೂಡ ಜನ ಅದಕ್ಕೇ ಬೀಳ್ತಾ ಇದ್ದಾರೆ. ಇದೊಂದು ಹೊಸ ಒಂದು ವರ್ಚಸ್ಸು ಬರ್ತಾ ಇದೆ, ಹೊಸ ಒಂದು ಪ್ರಜಾಕೀಯ ಬರ್ತಾ ಇದೆ. ಇದಕ್ಕೆ ತಾವೆಲ್ಲರೂ ಸಾರ್ವಜನಿಕರು ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಬೆಂಬಲ ಸೂಚಿಸ್ಬೇಕು ಅಂತ ತಮ್ಮ ಸುದ್ದಿವಾಹಿನಿ ಮುಖಾಂತರ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾರ್ವಜನಿಕರಿಗೆ. ಸರ್, ಉಪೇಂದ್ರ ಅವರು ನಿಮಗೆ ವೈಯಕ್ತಿಕವಾಗಿ ಹೇಗೆ ಗೊತ್ತು? ನೀವು ಯಾಕೆ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ? ಇನ್ನು ಹಲವಾರು ಪಕ್ಷಗಳಿದೆ ರಾಜ್ಯದಲ್ಲಿ, ಅಥವಾ ನಿಮಗೆ ಹೊಸ ಥರ ಪಕ್ಷ ಬೇಕು ಅಂತಂದರೆ ಆಮ್ ಆದ್ಮಿಗಳಿಗೆ ಶುರುವಾಯಿತು, ಇನ್ನು ಹೀಗೆ ಹಲವಾರು ಪಕ್ಷಗಳಿವೆ ಬೇರೆ ದೊಡ್ಡ ದೊಡ್ಡ ಪಕ್ಷಗಳನ್ನು ಬಿಟ್ಟು, ಆದರೆ ನೀವು ಪ್ರಜಾಕೀಯಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಉಪೇಂದ್ರ ಅವರ ಪಕ್ಷವನ್ನು ಯಾಕೆ ಆರಿಸ್ಕೊಂಡಿದ್ದೀರಾ? ನಿಜ ಹೇಳಬೇಕು ಅಂದರೆ ನಾವು ಉಪೇಂದ್ರ ಅವ್ರನ್ನ ಇಲ್ಲಿವರೆಗೂ ನೋಡಿಲ್ಲ. ಈ ಇವತ್ತಿನ ಪ್ರೆಸೆಂಟ್ ಟೈಮ್ ತನಕನೂ ಉಪೇಂದ್ರ ಅವ್ರನ್ನ ನಾವು ರಿಯಲ್ ಆಗಿ ಒಂದು ಸರಿನೂ ನಾನು ನೋಡಿಲ್ಲ. ಇದನ್ನು ಚೂಸ್ ಮಾಡ್ಕೊಳೋದು
ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಅವ್ರನ್ನ ನೋಡೇ ಇಲ್ಲ ಅಂತಂದರೆ ಅವ್ರು ಬೆಂಬಲ ಸುತ್ತಾ ಇದ್ದೀವಿ ಅಂದರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಅವ್ರ ಮನಸ್ಸಲ್ಲಿ ಏನು ಭಾವನೆ ಇದೆ, ಈ ಥರ ಆಗಬೇಕು, ಈ ಥರ ಆಗಬೇಕು, ಈ ಥರ ಚೇಂಜಸ್ ಮಾಡಬೇಕು ಅಂತ ಏನು ಅನ್ಕೊಂತಾ ಇದ್ದಾರಲ್ಲ ಅವರು, ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ವಿ. ನಾವು ಯಾವುದೇ ಉಪೇಂದ್ರ ಅವರ ಅಭಿಮಾನಿ ಅಲ್ಲ. ನಿಜ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರಿಗೂ ನಾವು ಅಭಿಮಾನಿಗಳೇ. ಆದರೆ ಯಾರು ಇವತ್ತು ಯಶ್ ಅವರು ನೀವು ನೋಡಿರ್ಬೋದು, ಎಷ್ಟೋ ಕೋಟಿ ಖರ್ಚು ಮಾಡಿ ಆ ಕಡೆ ಬಾಗಲಕೋಟೆ ಕಡೆ ಅವ್ರದ್ದು ಇದನ್ನೆಲ್ಲ ರೆಡಿ ಮಾಡಿದ್ರು, ಹೂಳೆತ್ತೋವಂಥ ಕೆಲಸನ ಕೈಗೆ ಎತ್ಕೊಂಡ್ರು. ಈ ಥರ ಸಾಮಾಜಿಕ ಕಳಕಳಿ ಅವ್ರು ಮಾಡಬಾರ್ದು ಅನ್ನೋಂಥದ್ದೇನಿದೆ. ಈಗ ನಮ್ಮನ್ನು ಯಾವ ಥರ ಬಿಂಬಿಸ್ತಾ ಇದ್ದಾರೆ ಜನ ಅಂದರೆ, ಮೊನ್ನೆ ನಾ ಪ್ರೆಸ್ ಮೀಟ್ ನಡೆಸ್ಬೇಕಾದ್ರೆ ಪ್ರಶ್ನವ್ರು ಕೇಳಿದ್ರು ನಮಗೆ ಒಂದು ಮಾತು, ನೀವು ರಾಜಕೀಯಕ್ಕೆ ಎಂಟ್ರಿ ಆಗ್ಬಿಟ್ರೆ ಆಗಲಿ ಅನ್ನೋ ವಿಚಾರನ ಮಾತಾಡೋದು. ನಾವು ಅದಕ್ಕೆ ಅಂದ್ವಿ, ರಾಜಕೀಯಕ್ಕೆ ಎಂಟ್ರಿ ಆಗಿಲ್ಲ, ಪ್ರಜಾಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ವಿಚಾರ ಇಷ್ಟೇ, ಒಂದು ಒಬ್ಬ ಒಳ್ಳೆ ಮನುಷ್ಯ, ನಾವು ಬರೀ ಪ್ರತಿಭಟನೆ ನಮ್ಮ ಸೀಮಿತ ಹಕ್ಕಲ್ಲ ಅದು, ಅಂದರೆ ಯಾರು ಏನು ಮಾತಾಡೋ ನಾವು ಪ್ರತಿಭಟಿಸ್ತೀವಿ, ಹಂಗಲ್ಲ ಇದು. ಒಳ್ಳೆಯ ಸಾಮಾಜಿಕ ಕಳಕಳಿ ಇರೋಂಥವ್ರನ್ನ ಬೆಂಬಲಿಸಿದರೆ, ಒಬ್ಬ ಮನುಷ್ಯ ಸಾಯ ತನಕನೂ ಅವನಿಗೆ ಕಿರುಕುಳ ಕೊಡೋದಕ್ಕಿಂತ ಬದುಕಿದ್ದಾಗ ಅವನು ಏನು ಒಳ್ಳೆ ಕೆಲಸ ಮಾಡಿದ್ದಾನೆ ಅದನ್ನು ನಾವು ಎತ್ತಿಡಬೇಕಾಗಿರೋದು ನಾವು ನಮ್ಮ ಕರ್ತವ್ಯ. ಅದು ಎಲ್ಲ ನಮ್ಮ ಎಲ್ಲ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಯವರು ಕೂಡ ನಾನು ಹೇಳೋದಿಷ್ಟೇ, ದಯವಿಟ್ಟು ಎಲ್ಲ ಸಂಘಟನೆಯವರು ಬನ್ನಿರಿ, ನಿಮ್ಮ ನಿಮ್ಮ ಬ್ಯಾನರ್ಗಳನ್ನ ನೀವು ತಗೊಳ್ಳಿ, ಆ ಬ್ಯಾನರ್ ತಗೊಂಡು ಬನ್ನಿ ನಮ್ಮ ಜೊತೇಲಿ ಹೋಗೋಣ. ಹೋಗಿ ಅವ್ರಿಗೆ ಬೆಂಬಲ ಸೂಚಿಸ್ಬೋದು. ನಾವು ಯಾರು ರಾಜಕೀಯಕ್ಕೆ ಅಥವಾ ಪ್ರಜಾಕೀಯಕ್ಕೆ ನಾವು ವಾಲಂಟಿಯರ್ಗೆ ನಾವು ಹೋಗ್ತಾ ಇಲ್ಲ. ಇವತ್ತು ಕೂಡ ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ, ಏನು ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಇದನ್ನು ಮಾಡ್ತೀವಿ ಅಂದರೆ ನಮಗೆ ಆ ಒಂದು ಪರಿಕಲ್ಪನೆ ಕೂಡ ಇಲ್ಲ. ಯಾಕೆ ಅಂತಂದರೆ ಉಪೇಂದ್ರ ಅವ್ರದ್ದು ಒಂದು ಏಮೆ ಬೇರೆ ಇದೆ. ಅವರು ಯಾರನ್ನೂ ಡೈರೆಕ್ಟಾಗಿ ಬಂದು ನೀವು ಇದ್ದೀರಾ ಅಂತ ಮಾತಾಡ್ಸಿಲ್ಲ ಅವರು. ನಮಗೆ ಗೊತ್ತಿರೋಂಗೆ ಪ್ರೆಸ್ ಮೀಟ್ ಏನು ಮಾಡಿದಾರೋ ಅದಷ್ಟು ಸತ್ಯ. ಆದರೆ ಅವ್ರು ಯಾರನ್ನೂ ಭೇಟಿಯಾಗಿಲ್ಲ, ಯಾರನ್ನೂ ಕೂಡ ಮಾತಾಡ್ಸೋವಂಥ ಗೋಜಲ್ ಅವರಿಲ್ಲ. ಅವ್ರು ಹೇಳ್ತಾ ಇರೋದಿಷ್ಟೇ, ನೀವು ಏನು ನಿಮ್ಮ ಒಪಿನಿಯನ್ ಏನಿದೆ, ನಿಮಗೇನು ಕಷ್ಟ ಸುಖ ಇದೆ, ಆಮೇಲೆ ನಾವು ಯಾವ ಥರ ಬದಲಾವಣೆ ಮಾಡ್ಕೋಬೇಕು ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೊರತು. ಅವರು ನೀವು ಈಗ ಬೇರೆ ಯಾರು ಪಕ್ಷ ಮಾಡಬೇಕು ಅಂದರೆ ಏನು ಮಾಡ್ತಾರೆ, ಫಸ್ಟು ಒಂದು ದೊಡ್ಡ ಸಮಾವೇಶ ಹಮ್ಕೊಂತಾರೆ, ಒಂದು ತಲೆಗೆ 500 ರೂಪಾಯಿ ಈ ಥರ ಫಸ್ಟು ಕೊಟ್ಬಿಟ್ಟು ಅವ್ರಿಗೆ ಊಟ ತಿಂಡಿ ಬಸ್ಸಿ, ನೀವು ಯಾವುದೇ ಬ್ರಿಗೇಡು ಇನ್ನೊಂದು ಮತ್ತೊಂದು ಯಾವುದನ್ನಾದ್ರೂ ಉದಾಹರಣೆ ತಗೊಳ್ಳಿ. ನೀವು ಯಾರಾದರೂ ವಾಲಂಟ್ರಿಯಾಗಿ ನಾವು ಇಂಥವ್ರನ್ನೇ ಬೆಂಬಲಿಸಿ ಹೋಗ್ತಾ ಇದ್ದೀವಿ ಅಂತ ಯಾರಾದರೂ ಇದರ ನೋಡಿರಿ ಒಂದು ಸರಿ. ಆದರೆ ನಾವು ವಾಲಂಟ್ರಿಯಾಗಿ ಇಲ್ಲಿಂದ ನಮ್ಮ ಖರ್ಚು ಹಾಕ್ಕೊಂಡು ನಾವು ನನ್ನ ಒಬ್ಬನ ಖರ್ಚು ಮಾತ್ರ ನಾವು ಹಾಕೋತಾ ಇದ್ದೀವಿ. ಆದರೆ ಎಲ್ಲರೂ ಕೂಡ ನಮ್ಮ ಜೊತೇಲಿ ಬರೋರೆಲ್ಲರೂ ಕೂಡ ಇವತ್ತು ಬೆಂಗಳೂರು, ಭದ್ರಾವತಿ, ಅರಸೀಕೆರೆ, ತಿಪಟೂರು ಎಲ್ಲ ಊರಿಂದನೂ ಕೂಡ ನಮಗೆ ಕಾಲ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತನ್ನು, ಸರ್ ನಾವು ಬರ್ತೀವಿ, ನಾವು ಇರ್ತೀವಿ ಸರ್ ನಿಮ್ಮ ಜೊತೆಯಲ್ಲಿ ಅಂತ. ಇದು ನಮ್ಮ ಜೀವನದಲ್ಲಿ ನಾವು ಈ ಥರದೊಂದು ರೆಸ್ಪಾನ್ಸ್ ಬಂದಿರೋವಂಥ ಒಂದು ಇದನ್ನೇ ನಾವು ನೋಡಿಲ್ಲ. ಅದಕ್ಕೋಸ್ಕರನೇ ಪ್ರಜಾಕೀಯ ಅನ್ನೋವಂಥದ್ದು ಒಂದು ಹೋರಾಟದ ಹಾದಿ. ಅದು ಪ್ರಜಾಕೀಯ ಅಂದರೆ ಪ್ರಜೆಗಳಿಗೋಸ್ಕರ ಹೋರಾಡುವಂಥ ಒಬ್ಬ ವ್ಯಕ್ತಿ ನಮಗೆ ಇವತ್ತು ಗುರುಗಳಾಗಿ ಸಿಕ್ಕಿದ್ದಾರೆ, ಅಥವಾ ಒಂದು ಒಳ್ಳೆ ಮಾರ್ಗದರ್ಶನ ತೋರಿಸುವಂಥ ಒಂದು ಒಬ್ಬ ವ್ಯಕ್ತಿಯಾಗಿ ಸಿಕ್ಕಿದ್ದಾರೆ, ಒಂದು ಉತ್ತಮ ಪ್ರಜೆ ಆಗಬೇಕು, ಬನ್ನಿ ನಾವೆಲ್ಲ ಸೇರಿ ಸರಿ ಮಾಡೋಣ ಸಿಸ್ಟಮ್ನ ಅಂತ ಹೇಳ್ತಾ ಇದ್ದಾರೆ ಅಂದಾಗ ನಾವು ಬೆಂಬಲಿಸ್ಬೇಕಾಗಿರೋದು ನಮ್ಮೆಲ್ಲರ ಹಕ್ಕು. ಇಷ್ಟನ್ನು ಹೇಳ್ಬೋದು ಅಷ್ಟೇ ಮೇಡಮ್. ಸರಿ, ಇವಾಗ ಶಿವಮೊಗ್ಗ ನಗರದಲ್ಲಿ ನಿಮ್ಮ ಈ ಕಾರ್ಯಕ್ಕೆ ಎಷ್ಟು ಜನ ಬೆಂಬಲ ಕೊಡ್ಬೋದು? ಬರೀ ಜನತೆ ಅಂತ ಅಲ್ಲ, ನಿಮ್ಮ ತುಂಗರಕ್ಷಣಾ ವೇದಿಕೆಯಲ್ಲೇ ಈ ಒಂದು ನಿರ್ಧಾರಕ್ಕೆ ಯಾರು ಅಡ್ಡಿಪಡಿಸ್ಲಿಲ್ವಾ, ವಿರೋಧ ಪಡಿಸ್ಲಿಲ್ವಾ? ವಿರೋಧ ಪಡಿಸಿಲ್ಲ ಅಂತಂದರೆ, ನಮ್ಮಲ್ಲಿ ಬೇರೆ ಬೇರೆ ಪಕ್ಷದಲ್ಲಿದ್ದವರೆಲ್ಲ ನಮ್ಮಲ್ಲಿ ಸಂಘಟನೆಯಲ್ಲಿದ್ದಾರೆ. ಅವ್ರು ಹೇಳೋದೇನಂತಂದರೆ, ಅವರು ಹೀರೋ ಇದ್ದಾರೆ, ಅವರು ಅದೇ ಥರನೇ ಇರಲಿ, ಅವರು ಪಕ್ಷಕ್ಕೆ ಬರೋದು ಬೇಡ ಅನ್ನೋವಂಥದ್ದು ಎಲ್ಲರ ಕೂಗು. ನಮ್ಮಲ್ಲಿ ಒಂದು 25% ಜನ ಆ ಥರ ಇದ್ದಾರೆ. ಅವರೆಲ್ಲರೂ ಕೂಡ ನಾವು ಮನವರಿಕೆ ಮಾಡಿದ್ವಿ. ಯಾವ ವಿಚಾರಕ್ಕೆ ಮನವರಿಕೆ ಮಾಡಿದ್ವಿ ಅಂದರೆ, ಈಗ ಇಲ್ಲಿವರೆಗೂ ನಾವೆಲ್ಲರನ್ನೂ ನೋಡಿದ್ದೀವಲ್ಲ, ಇದು ಒಂದು ಸರಿ ನಾವು ಒಂದು ಪ್ರಜೆಯಾಗಿ ಮಾತಾಡೋಣ, ಯಾವುದೇ ಪಕ್ಷವಾಗಿ ಮಾತಾಡೋದು ಬಿಡ, ಪಕ್ಷದ ವಕ್ತಾರರಾಗಿ ಮಾತಾಡೋದು ಬಿಡ, ನಾವು ಒಬ್ಬರ ಸಿಂಪಲ್ ಪ್ರಜೆ. ನಾವು ಏನು ಹೇಳಬೇಕು ಪಬ್ಲಿಕ್ಕಿಗೆ, ನಮ್ಮ ಸಿಸ್ಟಮ್ ಚೇಂಜ್ ಮಾಡಬೇಕು. ಈಗ ಎಲ್ಲೇ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಲಂಚ ಕೊಡಬೇಕು, ಸರ್ಕಾರಿ ಹಾಸ್ಪಿಟ್ಲು. ಬೇರೆ ಎಲ್ಲೇ ಹೋಗ್ತೀವಿ ಅಂದರೆ ಲಂಚ ಕೊಟ್ಟರೆ ನಮ್ಮ ಕೆಲಸ ನಡೆಯುತ್ತೆ ಅನ್ನೋವಂಥ ಒಂದು ಮನೋಭಾವ ಇದೆ. ಅದನ್ನು ಹೋಗ್ಲಾಡ್ಸೋದಕ್ಕೆ ಇವರು ಶ್ರಮ ಪಡ್ತಾ ಇದ್ದಾರೆ. ಅವರು ಎಷ್ಟು ದಿವಸ ಅಂತ ಒಬ್ಬರೇ ಒಂದೇ ಕೈಯಲ್ಲಿ ಓಡಾಡ್ತಾರೆ, ಒಂದೇ ಕೈಯಲ್ಲಿ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಸೇರಿದ್ರೆ ಅದೇ ಪ್ರಜಾಶಕ್ತಿ ಅಲ್ಲಿ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಬರ್ರಿ ಅಂತ ನಮ್ಮಲ್ಲಿರೋರಿಗೂ ಕೂಡ ಕರೆದಿದ್ದೀವಿ, ಬೇರೆ ಸಂಘಟನೆಯವ್ರಿಗೂ ಕೂಡ ಕರೆದಿದ್ದೀವಿ. ಇವತ್ತು ರಮೇಶ್ ಗೌಡ್ರು ಇರ್ಬೋದು, ಬೇರೆ ಮಂಜುನಾಥ್ ಅವ್ರು ಇರ್ಬೋದು, ಯಾರೇ ಇದ್ರು ಎಲ್ಲ ಸಂಘಟನೆಗಳು ಕರೆದು, ಯಾಕೆಂದರೆ ನಮಗೆ ಅವ್ರ ಬಗ್ಗೆ ಒಂದು ಗೌರವ ಏನು ಅಂತಂದರೆ, ಎಲ್ಲರೂ ಕೂಡ ಶಿವಮೊಗ್ಗದವರು, ಶಿವಮೊಗ್ಗದಿಂದ ಸಂಘಟನೆ ಕಟ್ಟಿರೋರು ಅನ್ನೋದೊಂದೇ ಭಾಳ ಅಭಿಮಾನ ಇದೆ ನಮಗೆ ಅವ್ರ ಮೇಲೆಲ್ಲ. ಸೊ ಅವ್ರನ್ನ ನಾವು
ವಾಲಂಟಿಯರ್ ಕರಿತೀವಿ, ಎಲ್ಲ ಸಂಘಟನೆಗಳನ್ನು ಕರಿತೀವಿ, ಮತ್ತು ನಮ್ಮ ಸಂಘಟನೆಯಲ್ಲಿರೋರು ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಕರಿತೀವಿ. ಆದರೆ ಎಲ್ಲರೂ ಕೂಡ ಒಮ್ಮತವಾಗಿ ಬೆಂಬಲ ಸೂಚಿಸಿದ್ದಾರೆ, ನಾವಿದ್ದೀವಿ ಬನ್ನಿ ಹೋಗೋಣ ಅಂತೇಳಿ. ಸೊ ಅದಕ್ಕೋಸ್ಕರ ನಾವು ಹೊರಟಿದ್ದೀವಿ. ಸೊ ಉಪೇಂದ್ರ ಅವರ ಸಿನಿಮಾಗಳೇನಿದೆ ಒಂಥರ ವೈವಿಧ್ಯಮಯವಾಗಿದ್ದು, ಕೆಲವರು ತಮಾಷೆ ಮಾಡ್ತಾರೆ ಉಪೇಂದ್ರನ ಸಿನಿಮಾ ಒಂದ್ಸರಿ ನೋಡಿದ್ರೆ ಅರ್ಥನೇ ಆಗೋದಿಲ್ಲ ಅಂತ. ಹಾಗೆ ಇದೇ ಥರ ಈ ರಾಜಕೀಯ ಪಕ್ಷ ಏನು ಆರಂಭ ಮಾಡಿದ್ರು ಅದರ ಧ್ಯೇಯೋದ್ದೇಶ ಕೆಲವು ಜನಕ್ಕೆ ಅರ್ಥ ಆಗಲಿಲ್ಲ. ಏನದು ಪ್ರಜಾಕೀಯ ರಾಜಕೀಯ ಅಂತ ಕೇಳಿದ್ವಿ, ಇದೇನು ಪ್ರಜಾಕೀಯ ಅನ್ನೋ ಒಂದು ಪ್ರಶ್ನೆ ಇದೆ. ಈ ಪ್ರಜಾಕೀಯ ಪಕ್ಷದ ಧ್ಯೇಯೋದ್ದೇಶ ಏನು, ಈ ಪ್ರಜಾಕೀಯ ಪಕ್ಷದ ಬಗ್ಗೆ ನೀವು ಸಾರ್ವಜನಿಕರಿಗೆ ಒಂದೆರಡು ಮಾತಲ್ಲಿ ಹೇಳಬೇಕು ಅಂದರೆ? ಎರಡು ಮಾತಲ್ಲಿ ಹೇಳಬೇಕು ಅಂದರೆ, ತಾವು ಈಗ ಹೇಳಿದ್ರಿ ಅದು ಒಂದ್ಸರಿ ನೋಡಿದ್ರೆ ಗೊತ್ತಾಗಲ್ಲ ಅಂತೇಳಿ, ಆದರೆ ಪ್ರತಿಯೊಂದು ಚಿತ್ರದಲ್ಲೂ ಒಂದು ಅವರ ಮನಸ್ಸಿನ ಭಾವನೆಗಳನ್ನ, ಅಂದರೆ ನಮ್ಮೆಲ್ಲ ನಾವು ಮತ್ತು ನಮ್ಮ ಈಗ ನೀವು ಎಲ್ಲ ಯಾರಿದ್ದೀವಿ, ಈ ಎಲ್ಲ ಮನಸ್ಸಿನ ಭಾವನೆಗಳನ್ನ ಅದನ್ನು ವ್ಯಕ್ತಪಡಿಸ್ತಾರೆ. ಇದು ಏನಾಗುತ್ತೆ ಅಂದರೆ, ನಾವು ನಿಂತು ಕನ್ನಡಿ ನೋಡಿದಾಗ ನಮ್ಮ ಮುಖ ಕನ್ನಡಿಯಲ್ಲಿ ಕಾಣಿಸುತ್ತೆ. ಅದನ್ನೇ ನಾವು ಮುಖನ ಬಿಟ್ಟು ಬೆನ್ನು ತೋರಿಸಿದರೆ ನಾವು ಕನ್ನಡಿಯಲ್ಲಿ ನೋಡೋಕ್ಕೆ ಸಾಧ್ಯನಾ? ಇದು ಸಾರಾಂಶ ಅಷ್ಟೆ. ಭಾಳ ಸಿಂಪಲಾಗಿ ಹೇಳಬೇಕು ಅಂದರೆ, ಒಂದು ಸರಿ ಸಿನಿಮಾ ನೋಡಿದ್ರೆ ಯಾಕೆ ಅರ್ಥ ಆಗಲ್ಲ ಅಂದರೆ, ಅದು ನಮ್ಮದೇ ಅದು ಸಿನಿಮಾ ಅಂದರೆ, ನಾವೇ ಆ ಸಿನಿಮಾದಲ್ಲಿರೋದು, ಅಂದರೆ ಸಾರ್ವಜನಿಕರೇ ಆ ಸಿನಿಮಾದಲ್ಲಿರೋದು, ನಮ್ಮ ಭಾವನೆಗಳು ನಾವು ಅರ್ಥ ಮಾಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ. ಇಷ್ಟೇ ಇವೆರಡಕ್ಕೂ ಇರತಕ್ಕಂಥ ಒಂದು ತಾತ್ಪರ್ಯ. ಹಾಗಾಗಿ ಜನಕ್ಕೆ ಒಂದು ಸರಿ ನೋಡಿದ್ರೆ ಅರ್ಥ ಆಗಲ್ಲ. ಈಗ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ, ಬೇರೆಯವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಈ ಥರ ಇದ್ದೀವಿ ಅಂತೇಳಿ. ಅದೇ ಥರ ಅವ್ರ ಸಿನಿಮಾಗಳು ಕೂಡ ಅದೇ ಥರ ಇರುತ್ತೆ. ಒಂದು ಸರಿ ನೋಡಿದ್ರೆ ಅರ್ಥ ಆಗಲ್ಲ ಅಂತಂದರೆ, ಇನ್ನೊಂದು ಸರಿ ನೋಡಿದ್ರೆ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ, ಇದು ನಾವೇ ಅಂತ. ಅದಕ್ಕೆ ಅವರು ನಾನೇ ಅಂತ ಹೇಳೋದು ಅಂದರೆ, ಅದಕ್ಕೋಸ್ಕರನೇ ನಾನು ಏನು ಮಾಡ್ತಾಯಿದ್ದೀನಿ ಅದು ನಿಮ್ಮ ಒಂದು ಸ್ವರೂಪನ ನಾವು ಇಲ್ಲಿ ತಗೊಂಡು ತೋರಿಸ್ತಾ ಇದ್ದೀವಿ. ಇದೇ ಇದಕ್ಕೋಸ್ಕರ ಅದು ಅರ್ಥ ಆಗಲ್ಲ ಅಷ್ಟೆ. ಸರ್, ಇವಾಗ ರಾಜಕೀಯವೇ ಮೇಲೆಸಿರುವ ಜಗತ್ತಿದು, ಅದರಲ್ಲೂ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ರಾಜಕೀಯ ಅನ್ನೋದು ತುಂಬಿ ತುಳ್ಕಾಡ್ತಿದೆ. ಇದರ ಮಧ್ಯೆ ಒಬ್ಬ ನಟ ಬಂದು ಈ ಥರ ಪಕ್ಷವನ್ನು ಆರಂಭಿಸಿದ್ರೆ ಸಕ್ಸಸ್ ಆಗುತ್ತಾ? ಇವಾಗ ಆಂಧ್ರ ಪ್ರದೇಶದಲ್ಲೇ ತಗೊಳ್ಳಿ, ಚಿರಂಜೀವಿ ಪಕ್ಷವನ್ನು ಮಾಡಿದರು, ಪವನ್ ಕಲ್ಯಾಣ್ ಕೂಡ ಪಕ್ಷವನ್ನು ಮಾಡಿದರು, ಆದರೆ ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ಚಿರಂಜೀವಿ ಕಾಂಗ್ರೆಸ್ಸೊಂದಿಗೆ ವಿಲೀನ ಮಾಡಿದರು, ಇವರು ಪವನ್ ಕಲ್ಯಾಣ್ ಅವರು BJP ವಿಲೀನ ಮಾಡಿದರು. ಹೀಗೆ ಈ ಪ್ರಜಾಕೀಯ ಪಕ್ಷ ಮುಂದೊಂದು ದಿನ ಯಾವುದೋ ಒಂದು ದೊಡ್ಡ ರಾಜಕೀಯ ಪಕ್ಷದೊಂದಿಗೆ ವಿಲೀನ ಆಗ್ಬಿಡತ್ತಾ? ಆ ಮಟ್ಟದ ಸಕ್ಸಸ್ ಇದಕ್ಕೆ ಸಿಗತ್ತಾ ಅಂತ ನಿಮ್ಗೆ ಅನ್ಸತ್ತಾ? ಇಲ್ಲಿ ಏನಾಗುತ್ತೆ ಅಂದರೆ, ಬೇರೆ ಪಕ್ಷದವ್ರಿಗೆ ಹೋಗೋದಕ್ಕೆ ಅವ್ರು ಈಗಲೂ ಕೂಡ ಆಪ್ಷನ್ ಇದೆ, ಬೇರೆ ಪಕ್ಷಕ್ಕೆ ನಾವು ಹೋಗ್ಬೋದು. ಆಮೇಲೆ ಮನಸ್ಸಲ್ಲಿ ಕಲ್ಮಶ ಇಟ್ಕೊಂಡು ಯಾವುದೇ ಪಕ್ಷ ಅವ್ರು ಕಟ್ಟಿದ್ರು ಅದು ಸಕ್ಸಸ್ ಆಗಲ್ಲ. ಮನಸ್ಸಲ್ಲಿ ಒಂದು ಕಲ್ಮಶ ಇರುತ್ತೆ, ನಾವೇನೋ ದೊಡ್ಡ ಹೀರೋ, ಆಮೇಲೆ ಒಂದು ಟೈಮಿಂಗ್ಸ್ ಕೊಟ್ಬಿಟ್ಟು ಹೋಗೋವಂಥದ್ದು 7/7/2007 ನಮ್ಮ ಆಂಧ್ರ CM ಮಾಡಿರೋದು, ಚಿರಂಜೀವಿ ಅವ್ರು ಮಾಡಿದಾಗ, ಇದನ್ನೆಲ್ಲ ಅಂಕಿಅಂಶಗಳನ್ನ ಇಟ್ಕೊಂಡು ನಾವು ಹೋಗ್ತೇವೆ. ಅಂದರೆ ಅವ್ರ ಉದ್ದೇಶ ಏನಿದೆ ಅಂದರೆ, ನಾನು ಆ ಅಂಕಿಅಂಶಗಳನ್ನ ಬಿಟ್ಟು ಹೋದರೆ ನಾವು ಸಕ್ಸಸ್ ಆಗಲ್ಲ ಅನ್ನೋದು ಅವ್ರ ತಲೆಯಲ್ಲಿ. ಈ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಯಾವುದೂ ಸಕ್ಸಸ್ ಆಗಲ್ಲ. ಉಪೇಂದ್ರ ಅವ್ರದ್ದು ಮಾತ್ರ ಅಂತ ಹೇಳ್ತಾ ಇಲ್ಲ, ಅಥವಾ ಚಿರಂಜೀವಿ ಅವ್ರದ್ದು ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲು ನಮ್ಮ ಕರ್ನಾಟಕ ಜನತೆ ಏನಿದಾರಲ್ಲ, ಎಷ್ಟು ಬುದ್ಧಿವಂತರು ಅಂದರೆ, ನಿಜ ಯಾವುದೋ ಒಂದು ಕಡೆ ತಪ್ಪು ಮಾಡ್ತಾರೆ, ಸಣ್ಣ ಪುಟ್ಟ ನಾವು ತಪ್ಪು ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಕರ್ನಾಟಕದ ಜನ ಎಷ್ಟು ಬುದ್ಧಿವಂತ ಅಂದರೆ, ಯಾವುದೇ ಚಲನಚಿತ್ರ ನಟರು ಬಂದು ನಿಂತಿದ್ರು ಕೂಡ ಅವ್ರು ಸಕ್ಸಸ್ ಆಗೋಲ್ಲ. ಯಶ್ ಅವರು ಇಷ್ಟು ಕೆಲಸ ಮಾಡಿದ್ದಾರೆ, ಯಾರಾದರೂ ನಮ್ಮ ಈ ಕಡೆ ಆ ಭಾಗದವರು ಆ ಜಾಗ ಬಿಟ್ಟು ಹೊರಗಡೆಯವರು ಯಶ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಬಾಯಲ್ಲಿ ಬರುತ್ತಾ? ಇದು ತಾತ್ಪರ್ಯ ಇದ್ರದ್ದು ಏನಂತಂದರೆ, ಒಳ್ಳೆ ಕೆಲಸ ಮಾಡಿರೋದನ್ನ ಆ ಟೈಮಲ್ಲಿ ಅಷ್ಟೇ ನೆನೆಸ್ತಾರೆ, ಆಮೇಲೆ ಮರೆತು ಬಿಡ್ತಾರೆ. ನೀವು ಮನಸ್ಸೊಳಗಡೆ ನೀವು ಇನ್ನೊಬ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡ್ರಿ ಅಷ್ಟೇ, ನೀವು ಅವರಿಂದ ಏನೂ ಅಪೇಕ್ಷೆ ಪಡ್ಬಿಡ್ರಿ. ಆಗಿದೆಯಲ್ಲ, ಎಲ್ಲ ಪಕ್ಷನೂ ಒಳ್ಳೆಯದಾಗತ್ತೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ರಾಜಕೀಯ ಪ್ರಜಾಕೀಯದಲ್ಲಿ ಇರೋದು ತಾತ್ಪರ್ಯ ಇಷ್ಟೇ, ಅವರಿಗೆ ಯಾವುದೇ ಥರದ ಒಂದು ನನಗೆ ಸಕ್ಸಸ್ ಆಗ್ತೀನಿ ಅಂತ ಫಸ್ಟ್ ಆಫ್ ಆಲ್ ಅವ್ರು ಅನ್ಕೊಂಡೇ ಇಲ್ಲ. ನಾನು ಇವಾಗ ಸಕ್ಸಸ್ ಆಗ್ಬಿಟ್ಟಿದ್ದೀನಿ ಅಥವಾ ಸಕ್ಸಸ್ ಆಗ್ತೀನಿ ಅಂತ ಅವ್ರು ಅನ್ಕೊಂಡೇ ಇಲ್ಲ. ಇವತ್ತು ಉಪೇಂದ್ರ ಅವರು ನೀವು ನಂಬ್ತಿರೋ ಬಿಡ್ತಿರೋ 2000 ಇದರಲ್ಲಿ ವಾರಾದಾಗ ಅವರು 1 crore ಹಣನ ನಮ್ಮ ಸೈನಿಕರಿಗೆ ಕೊಟ್ಟರು. ಇವತ್ತು ಯಾರು ನೆನೆಸ್ತಾರೆ ಅದನ್ನು? ಅಂದರೆ ನೋಡೋದಕ್ಕೆ ಆಡಂಬರವಾಗಿ ಖರ್ಚು ಮಾಡ್ತಕ್ಕಂಥ ಹಣ ಇಲ್ಲಿ ಯಾರೂ ಕೂಡ ಬೆಂಬಲ ವ್ಯಕ್ತಪಡಿಸಲ್ಲ. ಇಲ್ಲಿ ಅವರು ಆಡಂಬರವಾಗಿ ಖರ್ಚು ಮಾಡಿರೋದೆಲ್ಲ, ಚಿರಂಜೀವಿಯವರೇ ಆಗಲಿ ಅಥವಾ ಬೇರೆ ಚಲನಚಿತ್ರ ನಟರಾಗಲಿ, ಅವ್ರ ಮನಸ್ಸಲ್ಲಿ ಏನಿತ್ತು ಅಂದರೆ, ನಾನೊಬ್ಬ ದೊಡ್ಡ ಒಂದು ಮುಖ್ಯಮಂತ್ರಿ ಆಗ್ಬಿಡ್ತೀನಿ, ನಾವು ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ, ಆಮೇಲೆ ಯಾರ್ದೋ ಒಂದು ಕಡೆ ಸೇರ್ಕೊಳ್ಳೋಣ, ನಾವು ಪಾರ್ಲಿಮೆಂಟಿಗೆ ಎಂಟ್ರ್ ಆಗ್ಬೋದು, ಈ ಥರದ್ದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವರು ಪಕ್ಷಗಳನ್ನ ಕಟ್ಟಿರೋದು. ಮನಸ್ಸು ತಿಳಿಯಿದ್ರೆ ಮಾತ್ರ, ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ನೀವು ಪಾರ್ಟಿ ಪಕ್ಷ ಅಂತಲ್ಲ. ಇವತ್ತು ನಮಗೆ ನಾವೇ ಹೇಳ್ತೀವಿ, ನಾಳೆ ದಿವಸ ನಮಗೆ ಒಂದು
ಯಾವುದೋ ಒಂದು ಪೊಸಿಷನ್ ಕೊಡ್ತೀವೋ ಅಥವಾ ಒಂದು ಇದು ಕೊಡ್ತೀವೋ ಅದೇ ನಾವು ದೇವರಣೆಗೂ ಹೋಗಲ್ಲ. ಉದ್ದೇಶ ಇಷ್ಟೇ, ನಮಗೆ ಅದರ ಅವಶ್ಯಕತೆ ಇಲ್ಲ. ನಮಗೆ ಸಂಘಟನೆ ಸಾಕು, ಸಂಘಟನೆ ಮಾಡಬೇಕು ನಾವು ಅಷ್ಟೇ. ಸಂಘಟನೆ ಮಾಡಬೇಕು, ಸಂಘದ ಹೆಸರನ್ನ ಎಲ್ಲರ ಬಾಯಲ್ಲೂ ನಾವು ಬರೋ ಥರ ಮಾಡಬೇಕು. ಇದೊಂದೇ ಉದ್ದೇಶ. ಶಿವಮೊಗ್ಗದಲ್ಲಿ ಎಷ್ಟು ಜನ ಸಂಘಟನೆಯವರು ಇದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಪ್ರೀತಿಸ್ತೀವಿ. ಯಾಕೆಂದರೆ ನಾವು ಮಾಡೋ ಕೆಲಸ ಅವ್ರು ಮಾಡ್ತಾಯಿದ್ರೆ, ಅವ್ರು ಮಾಡೋ ಕೆಲಸನೇ ನಾವು ಮಾಡ್ತೀವಿ. ಯಾರೋ ಒಬ್ಬರು ಬಿಟ್ಟು ಒಂದು ಸಬ್ಜೆಕ್ಟ್ ಬಿಟ್ಟಿದ್ದಾರೆ ಅಂತಂದರೆ ಆ ಸಬ್ಜೆಕ್ಟ್ ನಾವು ತಗೊಂಡಿರ್ತೀವಿ. ಈಗ ಒಬ್ಬರು ಒಂದು ಹೋರಾಟ ಮಾಡ್ತಾರೆ ಅಂದರೆ ಆದರೂ ಅದಕ್ಕೆ ನಾವು ಮತ್ತೆ ಹೋರಾಟ ಮಾಡೋಲ್ಲ. ಯಾಕೆಂದರೆ ಅವ್ರು ಮಾಡಿದಾರಲ್ಲ, ಅದಕ್ಕೆ ಬೆಂಬಲ ಕೊಡೋಣಬೇಕಿರೆ. ಸೊ ಇದು ಇವ್ರಿಗೂ ಪ್ರಜಾಕೀಯದಲ್ಲೂ ಕೂಡ ಅದೇ ಉದ್ದೇಶ ಇರೋದು. ಯಾವುದೇ ಕಾರಣಕ್ಕೂ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ನಾವು ಶಿವಮೊಗ್ಗದವರು, ಅವರು ಉಪೇಂದ್ರ ಅವ್ರ ಬಗ್ಗೆ ನಾವು ನೇರವಾಗಿ ಹೇಳ್ತಾ ಇರೋದಿಷ್ಟೇ, ಅವರು ಚಲನಚಿತ್ರದಲ್ಲಿ ಹುಚ್ಚರಾಗಿರ್ಬೋದು, ಹುಚ್ಚ ಅನ್ನುವಂಥ ಒಂದು ಹೆಸರು ಟೈಟಲ್ ತಗೊಂಡಿರ್ಬೋದು, ಆದರೆ ಶಿವಮೊಗ್ಗದವರು ಅವ್ರಿಗಿಂತ ಹುಚ್ಚರು. ಇದೊಂದು ವಿಚಾರ ಅವರಿಗೆ ತಲುಪುತ್ತೋ ತಲುಪಲ್ವೋ ಗೊತ್ತಿಲ್ಲ, ಬಟ್ ನಿಜವಾದ ಹುಚ್ಚರು ಶಿವಮೊಗ್ಗದವರು. ನಾವೆಲ್ಲ ಹುಚ್ಚರು. ಯಾಕೆಂದರೆ ಯಾರನ್ನಾರ ನಂಬಿ ಅವ್ರ ಜೊತೇಲಿ ಇರ್ತೀವಿ ಅಂತಂದರೆ ಆ ನಂಬಿಕೆನ ಕಳೆಯುವಂಥ ಕೆಲಸ ಯಾರೇ ಮಾಡಲಿ, ಆ ಒಂದು ಪಕ್ಷನೇ ಇರಬಾರ್ದು. ಆ ಮಟ್ಟಕ್ಕೆ ನಾವು ಮುಂದಿನ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತೀವಿ. ಇವತ್ತು ನಾವು ಹೋಗ್ತಾ ಇರೋದು ವೈಯಕ್ತಿಕವಾಗಿ ಅವರಿಗೆ ಹುರಿದುಂಬಿಸೋದಕ್ಕೆ, ಅವರಿಗೆ ಒಂದು ಬಲ ಇದೆ, ಪಬ್ಲಿಕ್ಕು ಸಾರ್ವಜನಿಕರು ನಿಮ್ಮ ಜೊತೇಲಿದ್ದಾರೆ ಅಂತ ಹೇಳೋದಕ್ಕೆ ಹೋಗ್ತಾಯಿವಿ ಹೊರತು ಯಾವುದೇ ಅಪೇಕ್ಷೆ ಇಟ್ಕೊಂಡು ಹೋಗ್ತಾ ಇಲ್ಲ. ಆಮೇಲೆ ಅವ್ರು ಸಿಗ್ತಾರಿಲ್ಲ ಗೊತ್ತಿಲ್ಲ, ಸಿಕ್ಕಿದರೆ ನಾವು ಅವ್ರಿಗೆ ನಮ್ಮದೇನಿದೆ ಅದನ್ನು ಕೊಡ್ತೀವಿ. ಸುಮಾರು 100 ಎಕ್ಸಸೈಸ್ಗಳನ್ನ ಈಗ ಆಲ್ರೆಡಿ ತಗೊಂಡಿದ್ವಿ. 100 ಎಕ್ಸಸೈಸ್ ಅಂದರೆ ಎಲ್ಲರತ್ರೂ ಸಹಿ ಸಂಗ್ರಹಣೆ, ಅವ್ರ ಅಭಿಪ್ರಾಯಗಳನ್ನ ತಿಳಿಸ್ಬೇಕು. ಈ ಥರ ನಾವು ನೀವು ಮಾಡ್ತಾಯಿದ್ರಲ್ಲ ಈ ಪಕ್ಷ, ಈ ಪಕ್ಷಕ್ಕೆ ನಾವು ನಮ್ಮ ಬೆಂಬಲ ಇದೆ ಅನ್ನೋದನ್ನು ಅವರು ಬರೀ ಹಸ್ತಾಕ್ಷರದ ಮೂಲಕ ಅವ್ರು ಕೊಟ್ಟರೆ ಆಗ ನಾವು ಮಾಡಿರೋವಂಥ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಅರ್ಥ. ಸೊ ಇದಿಷ್ಟು ನಾವು ಹೇಳೋದಕ್ಕೆ ನಮ್ಮ ಶಿವಮೊಗ್ಗದ ಪರವಾಗಿ ನಾವು ಹೇಳ್ತೀವಿ. ಶಿವಮೊಗ್ಗ ಅಂತ ಪಕ್ಷದಲ್ಲಿ ಬರೀ ಶಿವಮೊಗ್ಗ ಸಿಟಿ ಬಗ್ಗೆ ಹೇಳ್ತಾ ಇರೋ ನಾವು, ಎಂಟೈರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಸಣ್ಣ ಸಣ್ಣ ಹಳ್ಳಿ ಇದೆ, ಗ್ರಾಮಗಳಿದ್ದಾವೆ, ಅವರೆಲ್ಲರ ಮೂಲಕವೂ ಕೂಡ ನಾವು ಉಪೇಂದ್ರ ಅವರಿಗೆ ಒಂದು ಬಲ ತುಂಬುವಂಥ ಕೆಲಸ ಮಾಡ್ತೀವಿ. ಇವತ್ತು ಭದ್ರಾವತಿ, ಸೊರಬ, ಸಾಗರ, ಇಲ್ಲಿ ಏನೇ ಅನಾಹುತ ಬೇರೆ ಏನಾದ್ರು ಆದ್ರೂ ಕೂಡ ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ತೋರಿಸ್ತಾರೆ ಹೊರತು ಆ ಊರಿನ ಹೆಸರು ಹೇಳೋದು ಹೇಳಿದ್ರು ರೇರು, ತುಂಬ ಆಕಸ್ಮಿಕವಾಗಿ ಹೇಳ್ತಾರಷ್ಟೇ. ಆದರೆ ಹೆಸರು ಹೇಳೋದು ಯಾವುದು ಅಂತಂದರೆ ಶಿವಮೊಗ್ಗ ಜಿಲ್ಲೆ ಅನ್ನೋದನ್ನೇ ಹೇಳ್ತಾರೆ ಹೊರತು ಬೇರೆ ಇನ್ಯಾವುದನ್ನು ಪ್ರಸ್ತಾಪ ಮಾಡೋಣ. ಹಾಗಾಗಿ ನಮ್ಮ ಶಿವಮೊಗ್ಗದಲ್ಲಿರೋರು ಎಲ್ಲರೂ ಕೂಡ ಒಂದಾಗೋಣ, ಬನ್ನಿರಿ ನಮ್ಮ ಜೊತೇಲಿ, ಜೊತೇಲಿ ಹೋಗೋಣ. ಅವ್ರ ಹತ್ರ ನಾವೇನು, ನಾವು ಅವ್ರಿಗೇನು ಕೊಡ್ತಾ ಇಲ್ಲ, ಆಮೇಲೆ ಅವ್ರ ಹತ್ರ ನಾವೇನು ತಗೊಳಕ್ಕೆ ಹೋಗ್ತಾ ಇಲ್ಲ. ಅವರಿಗೆ ಬೆಂಬಲ ಕೊಡೋದು ನಾವು ತಗೊಂಡೋಗಿರೋ ಎಕ್ಸಸೈಸ್ ಏನಿದೆ, ನಾವು ತಗೊಂಡೋಗುವಂಥ ಪುಸ್ತಕ ಏನಿದೆ, ಅದರಲ್ಲಿ ಇಷ್ಟು ಜನದ ಸಹಿ ಸಂಗ್ರಹಣ ಇರುತ್ತಂದರೆ ಅವ್ರಿಗೆ ಈಗ ಆಲ್ರೆಡಿ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಉತ್ಕೃಷ್ಟವಾಗಿ ಬೆಳೆಸ್ತೀವಿ. ಇವತ್ತು ಬಸ್ ಸ್ಟ್ಯಾಂಡು, ಇನ್ನೊಂದು ಕಡೆ ಭಿಕ್ಷೆ ಎತ್ತಿ ಇಲ್ಲಿ ಯಾರನ್ನ ಅವ್ರು ಸೂಚಿಸ್ತಾರೋ ಆ ಒಂದು ಅವ್ರನ್ನ ಸಕ್ಸಸ್ ಮಾಡೋದಕ್ಕೆ ಶಿವಮೊಗ್ಗದ ಮಟ್ಟದಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ರಾಜ್ಯವ್ಯಾಪ್ತಿಯಲ್ಲಿ ನಮ್ಮ ಸಂಘಟನೆಯವರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಕೂಡ ಅದಕ್ಕೆ ಕೆಲಸ ಮಾಡಿದ್ರೆ ನಾವು ಖುಷಿ ಪಡ್ತೀವಿ. ಒಳ್ಳೆಯ ವಿಚಾರಗಳ ಬಗ್ಗೆ ಯಾರೇ ಕೈ ಎತ್ತಿದ್ರು ನಾವು ಅವ್ರಿಗೆ ಅವ್ರ ಪಾದ ನಮ್ಮ ತಲೆ ಮೇಲೆ ಅನ್ನೋದನ್ನು ನಾವು ಶಿವಮೊಗ್ಗ ಜಿಲ್ಲಾ ನಾಗರಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್, ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಜೋಕ್ ಹರಿದಾಡ್ತಾ ಇದೆ. ಪ್ರಜಾಕೀಯ, ಪ್ರಜಾಕಾರಣ, ಪ್ರಜಾಪ್ರಭುತ್ವ ಅಂತ ಇರೋ ಉಪೇಂದ್ರ ಆಯ್ಕೆ ಆಗಿ ಬಂದ್ಮೇಲೆ ನಾನವನಲ್ಲ ಅಂದ್ಬಿಟ್ರೆ ಏನು ಮಾಡೋದು ಅಂತ, ಈ ಬಗ್ಗೆ ಏನು ಹೇಳ್ತೀರಾ? ಕರೆಕ್ಟ್ ಕರೆಕ್ಟ್ ನೀವು ಹೇಳ್ತಾರೆ, ಕರೆಕ್ಟ್ ನಾನವನಲ್ಲ ಅಂತ ಹೇಳ್ತಾರೆ. ಆದರೆ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು ಅವರು. ಬಹುಶಃ ಎಲ್ಲರೂ ಸಿನಿಮಾ ನೋಡಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ನಾನವನಲ್ಲ ಅಂತ ಅನ್ನೋದನ್ನೇ ವೈಯಕ್ತಿಕವಾಗಿ ಆ ಸಿನಿಮಾನ ಕರೆಕ್ಟಾಗಿ ನೋಡ್ರಿ, ಆಗ ಅವ್ರು ಹೇಳಿದ ನಾನವನಲ್ಲ ಸರಿನಾ ತಪ್ಪಾಗಿ ಗೊತ್ತಾಗುತ್ತೆ. ಅವ್ರು ಹೇಳ್ತಾ ಇದ್ದು ನಿಜ, ನಾವು ನಿಮ್ಮ ಗಂಡ ಅಲ್ಲ. ಯಾಕೆ ಅಂತಂದರೆ ಅವರು ಆಲ್ರೆಡಿ ಮದುವೆ ಆಗಿದ್ದಾರೆ. ಅವರು ನಾನು ನಿಮ್ಮ ಗಂಡ ನಾನಲ್ಲ ಅನ್ನೋದ್ರ ಬಗ್ಗೆ ಅವರು ಅದನ್ನು ಇದು ಮಾಡಿದೆ. ಬಟ್ ಆ ಸಿನಿಮಾದಲ್ಲಿ ಎಲ್ಲರೂ ತಪ್ಪಾಗಿ ಅವ್ರು ಏನಾದರೂ ಅದರಲ್ಲಿ ಅರ್ಥ ಆಗೋ ಥರ ಮಾಡಿದಾರ, ತಪ್ಪಾಗಿ ಏನಾದರೂ ಅಲ್ಲಿ ಮಿಸ್ಟೇಕ್ ಆಗಿದೆಯಾ, 3 ಜನ ಹೆಣ್ಮಕ್ಳ ವಿಚಾರದಲ್ಲಿ ತಗೊಂಡ್ರು ಎಲ್ಲಾದರೂ ಇವ್ರು ತಪ್ಪು ಮಾಡಿದಾರ, ಅವರಿಗೆ ಪಾಠ ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಅವನಲ್ಲ ಅಂತ ಅಂದರೆ ಹೊರತು, ಈಗ ಶಿವಮೊಗ್ಗದ ಇವಾಗ ಇವರು ಪ್ರಜಾಕೀಯ ಮಾಡ್ತಾ ಇರೋದು ಕೂಡ ನಾಳೆ ನಾನವನಲ್ಲ ಅನ್ನೋದು ಯಾರಿಗೆ ಹೇಳ್ತಾರೆ ಅಂತಂದರೆ ವಿರೋಧ ಪಕ್ಷದವ್ರಿಗೆ ಹೇಳ್ತಾರೆ. ಇಷ್ಟು ದಿವಸ ನಮ್ಮ ಸಾರ್ವಜನಿಕರ ಹಣ ತಿಂದು ತೇಗಿ ಇವತ್ತೇನಿದಾರಲ್ಲ, ಅವ್ರಿಗೆ ಹೇಳ್ತಾರೆ ನಾನು ನಿಮ್ಮ ಥರ ಅಲ್ಲ, ನಾನವನಲ್ಲ ಅನ್ನೋದನ್ನು ಬಿಡಿಸಿಕೊಡ್ತಾರೆ ಅವರು. ಅದನ್ನು ಆ ನಂಬಿಕೆ ನಮಗಿದೆ. ಯಾಕೆಂದರೆ ಇಲ್ಲಿವರೆಗೂ ಅವರೆಲ್ಲ ಇದನ್ನು ಕೂಡ ನಾವು ನೋಡಿದ್ದೀವಿ.
ಎಲ್ಲ ಸಿನಿಮಾಗಳು ನೋಡಿದ್ವಿ, ಅವ್ರು ಮಾತಾಡ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನಾವು ಕೇಳ್ಕೊಂಡಿದ್ವಿ, ಅವ್ರ ಮನಸ್ಸೊಳಗೆ ಏನು ಭಾವನೆ ಇದೆ ಅದನ್ನು ಕೂಡ ತಗೊಂಡಿದ್ವಿ. ನೀವು ಈ ಒಂದು ನಾನವನಲ್ಲ ಅನ್ನೋ ಸಬ್ಜೆಕ್ಟು ಭಾಳ ಜನಕ್ಕೆ ತಪ್ಪಾಗಿದೆ. ನಮಗೆ ವಾಟ್ಸಪ್ಪಲ್ಲಿ ಇದರಲ್ಲೆಲ್ಲ ಅದನ್ನು ಕಳಿಸ್ತಾರೆ, ಆಯ್ಕೆಯಾಗಿ ಬಂದ ಮೇಲೆ ನಾನವನಲ್ಲ ಅಂತ ಕಳಿಸ್ತಾರೆ ಅಂತ. ನಾನವನಲ್ಲ ಅಂತ ಹೇಳೋದು ಜನಕ್ಕಲ್ಲ, ನಾನವನಲ್ಲ ಅಂತ ಹೇಳ್ತಾ ಇರೋದು ದುಷ್ಟರಿಗೆ. ಅಂದರೆ ಈಗ ಆ ಮೂರು ಜನ ಹೆಣ್ಮಕ್ಳು ಕೂಡ ತಪ್ಪು ತಪ್ಪು ಕಲ್ಪನೆಗಳು ಮಾಡ್ಕೊಂಡು ಇವ್ರ ಮೇಲೆ ಆಸೆ ಪಟ್ಟಿದ್ರು, ಅದಕ್ಕೆ ನಾನವನಲ್ಲ ಅಂದರು. ಈಗ ರಾಜಕೀಯ ಮತ್ತು ಪ್ರಜಾಕೀಯಕ್ಕೆ ಎರಡೂ ಇರುವಂಥ ಹೊಂದಾಣಿಕೆ ಏನಂದರೆ, ಇವರು ಆಯ್ಕೆಯಾಗಿ ಬಂದರೆ ಆವಾಗ ಬೇರೆ ಪಕ್ಷದವ್ರಿಗೆ ಹೇಳ್ತಾರೆ ನಾನು ನಿಮ್ಮ ಥರ ಅಲ್ಲ, ಅದಕ್ಕೆ ನಾನು ನಾನಲ್ಲ ಅಂತ ಹೇಳ್ತಾರೆ. ಇದಿಷ್ಟು ನಾನು ಬಿಡಿಸಿ ಹೇಳ್ಕೊಡ್ಬೋದು ಮೇಡಮ್. ಇವಾಗ ಶಿವಮೊಗ್ಗ ಜನರಿಂದ ನೀವೇನು ನಿರೀಕ್ಷೆ ಮಾಡ್ತೀರಾ, ಜನರ ನಿರೀಕ್ಷೆಯನ್ನು ತಲುಪಕ್ಕೆ ನೀವು ಯಾವ ಥರದ ಕಾರ್ಯ ರೂಪಿಸ್ಕೊಂಡಿದ್ದೀರಾ, ಅಥವಾ ಶಿವಮೊಗ್ಗ ಜನರ ನಿರೀಕ್ಷೆಗೆ ತಕ್ಕಂತೆ ನಿಮ್ಮ ಕಾರ್ಯಕ್ರಮ ಆಗುತ್ತಾ, ಪ್ರಜಾಕೀಯ ಪಕ್ಷ ನಿರೀಕ್ಷೆಯನ್ನು ಪೂರ್ತಿಗೊಳಿಸುತ್ತಾ? 100% ಅದರಲ್ಲೇನು ಡೌಟ್ ಇಲ್ಲ. ಈಗ ಆಲ್ರೆಡಿ ಜನಕ್ಕೆಲ್ಲ ಗೊತ್ತಿದೆ, ಸಾರ್ವಜನಿಕರಿಗೆ ಎಲ್ಲ ಗೊತ್ತಿದೆ ಏನಾಗಿದೆ. ಒಂದು ಹೊಸದು ಚೇಂಜಸ್ ಬೇಕು, ಯಾಕೆಂದರೆ ಇವತ್ತು ಆಮ್ ಆದ್ಮಿ ಪಕ್ಷ ಸ್ಟಾರ್ಟ್ ಆಗಿರೋದು 8-9 ತಿಂಗಳು ಹಿಂದೆನೇ ಅವರು ವರ್ಕ್ ಮಾಡಿರೋದು. ಅವರೇನು ಹಿಂದೆ ಮೊದಲೇ ರಾಜಕೀಯಕ್ಕೆ ಬಂದು ಫಸ್ಟ್ ಆಫ್ ಆಲು ಆಮ್ ಆದ್ಮಿ ಅಂತಕ್ಕಂಥದ್ದು ಹೋರಾಟ ಮನೋಭಾವ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಅದು. ಇವತ್ತು SSLC ಫೇಲ್ ಆಗಿರೋರ್ಗೆ ಹೋಗಿ ನಿಮ್ಮ ಸಕ್ಸಸ್ಸಿನ ಗುಟ್ಟೇನು ಅಂತ ಕೇಳೋದಕ್ಕಿಂತ SSLC ಎಕ್ಸಾಮ್ನ ರ್ಯಾಂಕ್ ಬಂದಿರೋರ ಹತ್ರ ಹೋಗಿ ಕೇಳಬೇಕು ನಿಮ್ಮ ಇದ್ರದ್ದು ಗುಟ್ಟೇನು ಅಂತೇಳಿ. ಈಗ ನಾವು ಕೇಳ್ತಾ ಇರೋದು ಯಾವುದೋ ಆಂಧ್ರದಲ್ಲಿ ತಮಿಳ್ನಾಡಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಬಗ್ಗೆ ಎಲ್ಲ ನಾವು ಕೇಳ್ತಾ ಇರೋದು. ನಾವು ಸಕ್ಸಸ್ ಯಾರನ್ನ ಕೇಳಬೇಕು ಅಂದರೆ ಆಮ್ ಆದ್ಮಿಯವ್ರನ್ನ ಕೇಳಬೇಕು. ನೀವು ಡೆಲ್ಲಿಯಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಇಷ್ಟು ಶಾರ್ಟ್ ಫುಡಲ್ಲಿ ನೀವು ಹೆಂಗೆ ಮಾಡಿದ್ರಿ, ಅದನ್ನು ನಾವು ತಗೋಬೇಕಾಗತ್ತೆ. ಕರ್ನಾಟಕದಲ್ಲಿ ಒಂದು ಹೊಸ ಪಕ್ಷದ ಅವಶ್ಯಕತೆ ಇದೆ, ಹೊಸ ಪಕ್ಷ ಬೇಕಾಗಿದೆ ಇಲ್ಲಿಗೆ, ಇಲ್ಲಿಗೆಲ್ಲ ಕರ್ನಾಟಕ ರಾಜ್ಯಕ್ಕೆ ಹೊಸ ಪಕ್ಷ ಬೇಕಾಗಿದೆ. ಇದು ಕಾರ್ಮಿಕ ವರ್ಗದಲ್ಲಿ ಮಾಡುವಂಥ ಒಂದು ಪ್ರಜಾಕೀಯ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಇಷ್ಟಪಡ್ತಾರೆ. ಆಮೇಲೆ ಶಿವಮೊಗ್ಗ ಜನತೆ, ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನತೆಯೂ ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸೇಪಡಿಸ್ತಾರೆ. ಆದರೆ ಕೆಲವರು ಕಮಿಟ್ ಆಗಿಬಿಟ್ಟಿರ್ತಾರೆ. ಏನಾಗಿರುತ್ತೆ ಅಂದರೆ ಮುಂಚೆಯಿಂದ ಹಣನೇ ಮುಖ್ಯ ಅಂತ ಕೆಲವರು ಇರ್ತಾರೆ. ಅವ್ರಿಗೇನು ಅಂತಂದರೆ ಅವ್ರವ್ರ ಪಕ್ಷಗಳು ಅವ್ರನ್ನ ಬಿಟ್ಬಾರೋಂಥ ಸಿದ್ಧಾಂತಗಳು ಇರಲ್ಲ, ಹಾಗಾಗಿ ಅವರಲ್ಲಿ ಉಳ್ಕೊಂತಾರಷ್ಟೇ. ಆದರೆ ಅದನ್ನು ಬಿಟ್ಟಿರೋಂಥವ್ರು ಇವತ್ತು ಮುಸಲ್ಮಾನ ಬಾಂಧವರು, ಕ್ರೈಸ್ತರು, ಇವರಲ್ಲಿರ್ತಕ್ಕಂಥವ್ರು ಕೂಡ ಉಪೇಂದ್ರ ಅವ್ರನ್ನ ಹೊಗಳಿ ಮಾತಾಡಿದ್ದಾರೆ. ಅವರೆಲ್ಲರೂ ಕೂಡ ನಾವು ಬರ್ತೀವಿ, 2000 ರಜಾ ಹಾಕ್ಬಿಟ್ಟು ಬರ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಅವರೆಲ್ಲ ಹೊರಟಿದ್ದಾರೆ ಅಂತಂದರೆ ಉಪೇಂದ್ರ ಅವರ ಒಂದು ನಾನವನಲ್ಲ ಅನ್ನೋದು ಎಲ್ಲಿ ತನಕ ರೀಚ್ ಆಗಿರ್ಬೋದು? ಈ ನಾನವನಲ್ಲ ಅನ್ನೋದೇ ಈ ಸಬ್ಜೆಕ್ಟ್ ಇಟ್ಕೊಂಡು ನಾವು ಮಾಡ್ತಾಯಿರೋದು. ನಮ್ಮ ಬ್ಯಾನರು ಕೂಡ ನಾನವನಲ್ಲ ಅಂತಲೇ ಹಾಕ್ತೀವಿ. ನೀವು ಕೇಳಿದ್ಮೇಲೆ ಆ ಬ್ಯಾನರ್ ಹೆಸರು ನಾನವನಲ್ಲ ಅಂತಲೇ ಇರುತ್ತೆ. ಇದು ಸತ್ಯ ಸರ್. ಇವಾಗ ತುಂಗಾ ರಕ್ಷಣಾ ವೇದಿಕೆ ಅಂತ ಅಂದರೆ ಜನಸಾಮಾನ್ಯ ತೊಂದರೆಗಳಿಗೆ ಸ್ಪಂದಿಸುವಂಥ ಒಂದು ವೇದಿಕೆ, ಅದಕ್ಕೆ ಮನವಿ ಸಲ್ಲಿಸಿ ಆ ತೊಂದರೆಗಳನ್ನ ಸರಿಪಡಿಸುವಂಥ ವೇದಿಕೆ ಅಂತ ಇತ್ತು. ಈಗ ಪ್ರಜಾಕೀಯ ಎಂಬ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದೀರಾ, ಮುಂದೆ ತುಂಗಾ ರಕ್ಷಣಾ ವೇದಿಕೆಯನ್ನು ಒಂದು ಸಾಮಾಜಿಕ ಹೋರಾಟ ಸಂಘ ಸಂಸ್ಥೆಯಾಗಿ ನೋಡಬೇಕು ಅಥವಾ ಒಂದು ರಾಜಕೀಯ ಪಕ್ಷವಾಗಿ ನೋಡಬೇಕು? ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಮೇಡಮ್. ಯಾಕೆಂದರೆ ನಾವು ನಮ್ಮ ಸಂಘಟನೆನ ಯಾವುದೇ ಕಾರಣಕ್ಕೂ ಬಿಟ್ಟು ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಎಂಟ್ರಿ ಆಗಿಲ್ಲ, ಎಂಟ್ರಿ ಆಗಲ್ಲ. ಪ್ರಜಾಕೀಯ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಅಂದರೆ ಪ್ರಜೆಗಳಿಂದ ಕೊಟ್ಟಿರೋಂಥ ಹೆಸರಾಗಿರೋದ್ರಿಂದ ಅದನ್ನು ಅದಕ್ಕೆ ಈಗ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ಅಷ್ಟೇ. ಹಾಗಂತ ಹೇಳಿದ ತಕ್ಷಣ ನಮ್ಮ ಸಂಘಟನೆನ ತೊಗೊಂಡೋಗಿ ರಾಜಕೀಯಕ್ಕೆ ಮರ್ಜ್ ಮಾಡೋ ಅಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ನಮ್ಮ ಸಂಘಟನೆಗೆ ಉಳಿಸ್ಕೊತೀವಿ. ಅದಕ್ಕೇನು ನಾವು ಇಲ್ಲಿವರೆಗೂ ನಡ್ಕೊಂಬಂದಿದ್ವಿ, ಈ ಮಾತನ್ನು ನಾವು ಶಿವಮೊಗ್ಗ ಜನತೆ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಸಂಘಟನೆಯಲ್ಲೇ ಇರ್ತೀವಿ, ಸಂಘಟನೆನೇ ಮಾಡ್ತೀವಿ. ಆದರೆ ಇವರೇ ಅಂತಲ್ಲ, ಉಪ್ಪಿಸರವರೇ ಅಂತಲ್ಲ, ಬೇರೆ ಯಾರೇ ಇಂಥ ವಿಚಾರಗಳನ್ನ ಇಟ್ಕೊಂಡು ಬಂದರೆ ನಾವು ಅವ್ರಿಗೆ ಬೆಂಬಲ ಕೊಟ್ಟೇ ಕೊಡ್ತೀವಿ. ಅದನ್ನು ಇಡೀ ಶಿವಮೊಗ್ಗ ಜಿಲ್ಲೆ ಜನತೆಯೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಒಳ್ಳೆಯ ಸಬ್ಜೆಕ್ಟ್ ಒಳ್ಳೆಯವ್ರಿಗೆ ಯಾಕೆ ಮನ್ನಣೆ ಕೊಡಲ್ಲ? ಇವತ್ತು ನೀವು ನಂಬಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಭದ್ರಾವತಿಯಲ್ಲಿ ಇಂಡಿಪೆಂಡೆಂಟಾಗಿ ನಿಂತಿರೋರನ್ನ ಗುರುತಿಸಿ ವೋಟ್ ಮಾಡಿದ್ರು, ಆದರೆ ಅವರು ಬೇರೆ ಪಕ್ಷಕ್ಕೆ ವಿಲೀನ ಆದರು. ಫಸ್ಟ್ ಅವ್ರು ಗೆದ್ದಿದ್ದು ಇಂಡಿಪೆಂಡೆಂಟಾಗಿ, ಅದಾದಮೇಲೆ ಬೇರೆ ಪಕ್ಷಕ್ಕೆ ವಿಲೀನ ಆದರು. ಅದು ಒಂದು ಪಾರ್ಟಿಯಾಗಿ ಒಬ್ಬರೇ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ವಿಲೀನ ಆಗ್ತಾರೆ ಹೊರತು ಅದು ಬಿಟ್ಟು ಇದು ನಾವು ಎಂಟೈರ್ 224 ಜಿಲ್ಲೆಯಲ್ಲೂ ಇದರಲ್ಲೂ ಕೂಡ ಸೀಟ್ ಬೇಕು ಅಂತ ಕೇಳ್ತಾ ಇರೋವಂಥ ಉಪೇಂದ್ರ ಅವ್ರಿಗೆ ನಾವು ಅಷ್ಟು ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಶಿವಮೊಗ್ಗದಿಂದ ಅಂತೂ ನಮ್ಮ ಪ್ರಯತ್ನ ಏನಿದೆ ಅದನ್ನು ಮುಂದುವರಿಸ್ತೀವಿ. ಇದಾದಮೇಲೆ ನಮ್ಮ ಸಂಘಟನೆಯಲ್ಲೇ ನಾವು ಇರ್ತೀವಿ. ಪ್ರಜಾಕೀಯ ಯಾವುದೇ ಮಟ್ಟಕ್ಕೆ ಬೆಳೆದು ಬೆಳಿಬೋದು, ನಾವು ಅದನ್ನು ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಮಾತ್ರ
ಯಾವುದೇ ಕಾರಣಕ್ಕೂ ನಮ್ಮನ್ನು ನಾವು ಅದಕ್ಕೆ ಸಮರ್ಪಣೆ ನಮ್ಮ ಸಂಘನ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಸಮರ್ಪಣೆ ಮಾಡ್ಕೊಳ್ಳಲ್ಲ. ಇದು ನಮ್ಮ ಸಂಘದಾಗೆ ಇರುತ್ತೆ, ಈ ಥರನೇ ಇದೆ. ಸೊ ಹಾಗಾಗಿ ನಾವು ಮಾಡ್ತಕ್ಕಂಥದ್ದೆಲ್ಲ ಹೋರಾಟ ಮನೋಭಾವ ಇಟ್ಕೊಂಡು ಮಾಡ್ತೀವಿ, ಹೋರಾಟ ನಡೆಸೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ. ಈ ಥರ ನಮ್ಮ ಒಂದು ಇದು ಇರುತ್ತೆ ಮೇಡಮ್. ಸರ್, ಕಟ್ಟಾಕಡೆಯ ಪ್ರಶ್ನೆ, ಮಾಧ್ಯಮಗಳ ಮೂಲಕ ಉಪೇಂದ್ರ ಅಭಿಮಾನಿಗಳಿಗೆ, ಶಿವಮೊಗ್ಗ ಜನತೆಗೆ, ಅಷ್ಟೇ ಅಲ್ಲದೆ ನಿಮ್ಮನ್ನು ವಿರೋಧಿಸ್ತಿರೋರಿಗೆ ಹಾಗೆ ಬೆಂಬಲಿಸ್ತಿರೋರಿಗೆ ನಿಮ್ಮ ಒಂದು ಮಾತು? ಎಲ್ಲರಿಗೂ ನನ್ನನ್ನು ಬೆಂಬಲ ಸೂಚಿಸೋರಿಗಿಂತ ಹೆಚ್ಚಾಗಿ ನಮ್ಮನ್ನು ವಿರೋಧಿಸೋರನ್ನ ನಾವು ಅತಿ ಹೆಚ್ಚಾಗಿ ಪ್ರೀತಿಸ್ತೀವಿ. ನಮ್ಮನ್ನು ಯಾರು ವಿರೋಧಿಸ್ತಾರಲ್ಲ ಅವ್ರನ್ನ, ಅವರೇ ನಮಗೆ ನಿಜವಾದ ನಮ್ಮ ಮನಸ್ಸಲ್ಲಿರ್ತಕ್ಕಂಥವ್ರು ಅವರೇ. ಯಾಕೆಂತಂದರೆ ವಿರೋಧಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಂದರೆ ನೀವು ರಾಜಕೀಯಕ್ಕೆ ಹೋಗ್ಬಿಡಿ ಅನ್ನೋಂತ ವಿರೋಧಿ ಇದೆ ಅಷ್ಟೇ. ಈ ಪ್ರಜಾಕೀಯಕ್ಕೆ ನೀವು ಎಂಟ್ರಿ ಆಗಿಬಿಡ್ರಿ, ನೀವು ಸಂಘಟನೆಗೆ ಉಳ್ಕೊಳ್ರಿ ಅನ್ನೋದ್ರ ಬಗ್ಗೆ ನಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ಬೇರೆ ಪಕ್ಷದವರೇ ಆಗಿರ್ಬೋದು ಅಥವಾ ಇರ್ತಕ್ಕಂಥ ಸಾಮಾನ್ಯ ಜನನೂ ಕೂಡ ಇರ್ಬೋದು. ಒಳ್ಳೊಳ್ಳೆ ಹೋರಾಟಗಳನ್ನ ಮಾಡಿದ್ರೆ ಇಲ್ಲಿವರೆಗೂ, ಇಲ್ಲಿಂದ ಪಾದಯಾತ್ರೆ ಮೂಲಕ ನೀವು ಬೆಂಗಳೂರಿಗೆ ಹೋಗಿ ಅದ್ರ ಬಗ್ಗೆ ನೀವು ಮಾತಾಡಿದ್ದೀರಾ, ಬೇರೆ ಮಹಿಳಾ ಸಂಘಟನೆಗಳನ್ನೆಲ್ಲ ಒಂದು ಇದನ್ನು ಮಾಡಿದ್ದೀರಾ, ನೀವು ಯಾಕೆ ಇದಕ್ಕೆ ಹೋಗ್ತೀರ ಅನ್ನೋದು ನೇರ ಆರೋಪ ನನ್ನ ಮೇಲಿದೆ. ನಾವು ಅದಕ್ಕೆ ಒಂದು ಪೊಲೀಸ್ ಸ್ಟಾಪ್ ಇಟ್ಟೇ ಇರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ, ಯಾವುದೇ ಪಕ್ಷಕ್ಕಾಗಲಿ ಅಥವಾ ಪ್ರಜಾಕೀಯಕ್ಕೆ ಆಗಲಿ ನಾವು ಎಂಟ್ರಿಫೈ ಆಗಲ್ಲ. ಮಾಡೋ ಅಂಥವ್ರು ಯಾರನ್ನಾರು ಅವ್ರಿಗೆ ಗುರುತಿಸ್ಬಿಟ್ಟು ಕೊಟ್ಟರೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಯಾಕೆ ಅಂದರೆ ಇದು ಮೊದಲನೇ ಸರಿ ಇದಕ್ಕೆ ನಾವು ಬೆಂಬಲ ಕೊಡಲೇಬೇಕು. ಅದನ್ನು ಸೋಲು, ಇವತ್ತು ಪ್ರಜಾಕೀಯ ಏನಾದರೂ ಸೋತರೆ ಇದು ಉಪೇಂದ್ರ ಅವ್ರ ಸೋಲಲ್ಲ, ನಮ್ಮಂಥ ಸಾರ್ವಜನಿಕರ ಸೋಲೇ ಇದು, ಸಾರ್ವಜನಿಕರ ನೇರ ಸೋಲಿದು. ಇದನ್ನು ಸೋಲ್ಬೇಕು ಅನ್ನೋಂಥ ಮನೋಭಾವ ಇರೋರೆಲ್ಲರೂ ಕೂಡ ಅವ್ರನ್ನ ಬಿಡ್ರಿ. ಇಲ್ಲ, ನಾವು ಗೆಲ್ಲಬೇಕು, ನಾವು ಗೆಲ್ಲಬೇಕು ಅಂತಂದರೆ ಪ್ರಜಾಕೀಯ ಅಥವಾ ಪ್ರಜೆಗಳು ಗೆಲ್ಲಬೇಕು ಅಂದರೆ ಪ್ರಜಾಕೀಯನ ಬೆಂಬಲಿಸಿ ಅಂತ ನಿಮ್ಮ ಮಾಧ್ಯಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಮತ್ತು ಕರ್ನಾಟಕ ತುಂಗ ರಕ್ಷಣಾ ವೇದಿಕೆ ಶಿವಮೊಗ್ಗ ರಾಜ್ಯಾಧ್ಯಕ್ಷರಾದ ಶಂಕರ್ ನಾಗ್ ಅವರು ಪ್ರಜಾಕೀಯ ಪಕ್ಷದ ಬಗ್ಗೆ, ತಾವು ಯಾಕೆ ಬೆಂಬಲಿಸ್ತಿದ್ದೀವಿ, ಯಾಕೆ ಪ್ರಜಾಕೀಯ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ಹೇಳಿದ್ರು. ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ. ಧನ್ಯವಾದಗಳು ಮೇಡಮ್, ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಉಪೇಂದ್ರರವರು ತಮ್ಮ ಸಿನಿಮಾವನ್ನು ವೈವಿಧ್ಯಮಯವಾಗಿ ರೂಪಿಸಿದರು, ಕೆಲವರ ಮೆದುಳಿಗೆ ಕೂಡ ಕೈ ಹಾಕಿ ವಿಚಿತ್ರವಾದ ಕಲ್ಪನೆಗಳನ್ನು ಕೊಟ್ಟಿದ್ರು, ಹಾಗೆ ನಾನಾ ರೀತಿಯ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ರು. ಈಗ ಪ್ರಜಾಕೀಯ ಎಂಬ ಅದ್ಭುತವಾದ ಪಕ್ಷವನ್ನು ಸ್ಥಾಪಿಸಿ ಜನರಿಗೆ ಅದೇನು ಅರ್ಥವನ್ನು ನೀಡೋಕೆ ಹೊರಟಿದ್ದಾರೆ. ಜನಸಾಮಾನ್ಯರು ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತಾರೋ ರಾಜಕೀಯಕ್ಕೆ ಸಪೋರ್ಟ್ ಮಾಡ್ತಾರೋ ಅಂತ 2018 ಚುನಾವಣೆಯ ತನಕ ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನಧ್ವನಿ, ಇದು ಜನಸಾಮಾನ್ಯರ ಧ್ವನಿ.